भुजगाभरण नमर किरीट मंडित चरण चारु चरित्र निरुपम भाल शिखि नेत्र करण निर्मल भज करग संहरण दंति चमूरु चर्मा बरन जलगुगे भकुत जनरनु पार्वती रमणा सलहुगे भकुत जनरनु पार्वती रमणा इलिदु दंडिगे जिंद करुणा जलधि बंधनु कालो ಶಕರೇ ಮತ್ತು ಶ್ರೋತೃಗಳೇ, ಕುಮಾರವ್ಯಾಸ ರಸದರ್ಶನದ ಅರಣ್ಯ ಪರ್ವ 15ನೇ ಸಂಧಿ 32ನೇ ಸಂಚಿಕೆಯಲ್ಲಿ ನಾವಿವತ್ತು ಮುಂದಿನ ಭಾಗವನ್ನು ನಾವು ಕೇಳಲಿಕ್ಕಿದ್ದೇವೆ. ಮಳೆಗಾಲ ಮುಗಿಯಿತಂತೆ. ಕವಿ ಹೇಳ್ತಾನೆ, ಶರತ್ಕಾಲದ ಪ್ರವೇಶ ಆಯಿತು. ಭೀಮನಲ್ಲಿ ಮತ್ತು ಭೀತಿ ಹೋಗಲಿಲ್ಲ, ಯಾಕೆಂದರೆ ಒಂದು ಹಾವು ಸುತ್ತಿ ಅವನನ್ನು ಕೆಡ ಹಾಕಿದ್ದು. ಅವನಿಗೆ ಅದನ್ನು ಗ್ರಹಿಸಲಿಕ್ಕಾಗಲಿಲ್ಲ, ಅರಗಿಸಿಕೊಳ್ಳಲಿಕ್ಕಾಗಲಿಲ್ಲ. ಆಮೇಲೆ ನಹುಷ ಅಂತ ಗೊತ್ತಾಯಿತು, ಬಿಟ್ಟು ಹೋಗಿದ್ದಾನೆ. ಆದರೂ ಭೀಮನ ಒಂದು ಶಕ್ತಿಯ ವಿಶ್ವಾಸ ಏನುಂಟು ಅವನಿಗೆ, ಅದಕ್ಕೊಂದು ಆತಂಕ ಬಂದಾಗಿದೆ. ಆ ವಿಶ್ವಾಸಕ್ಕೆ ಅವನ ಸ್ವಾಭಿಮಾನಕ್ಕೊಂದಿದಾದಾಗೆ, ಆದರೆ ದೌಮ್ಯರು, ದ್ರೌಪದಿ, ಧರ್ಮರಾಜಾದಿಗಳು ಎಲ್ಲರೂ ಅವನಿಗೆ ಭರವಸೆಯ ಧೈರ್ಯದ ಮಾತುಗಳನ್ನು ಹೇಳಿದರಂತೆ. ಅಂದರೆ ಶರತ್ಕಾಲ ಪ್ರವೇಶ ಆದ ಕಾರಣ ಭೀಮನಲ್ಲಿಯೂ ಅವನಿಗಲ್ಲೊಂದು ಆತಂಕ, ಕತ್ತಲೆ ದೂರಾಗಿ ಹೋಯಿತು, ಶುಭ ಶಕುನಗಳು ಕಂಡಿತು. ಕರುಣಾ ಜಲದಿ ಬಂದನು. ಕುಮಾರವ್ಯಾಸ ಕೃಷ್ಣನನ್ನು ತುಂಬ, ಪಾಂಡವರ ಬಗೆಗಿದ್ದಂಥ ಕೃಷ್ಣನ ಪ್ರೀತಿ, ಅನುಗ್ರಹದ ಭಾವವನ್ನು ಹೇಳ್ತಾನೆ. ಕರುಣಾಕರ, ಕರುಣಾ ಸಮುದ್ರ, ಕರುಣಾಮಯಿ ಭಗವಂತ ಕೃಷ್ಣ ಒಂದು ದಿವಸ ಬಂದನಂತೆ. ಅವರು ಬೇರೆ ಬೇರೆ ಕಾಡು ಮೇಡುಗಳಲ್ಲಿ ಸಂಚರಿಸಿ ವಾಸಯೋಗ್ಯವಾದದ್ದು ಕಾಮ್ಯಕವನ ಅಂತ ಆಲೋಚನೆ ಮಾಡಿ ಅಲ್ಲಿ ಅವರು ತಮ್ಮ ವಸತಿಯನ್ನು ಮಾಡ್ತಾರಂತೆ. ಹಾಗೆ ಕೃಷ್ಣ ಒಮ್ಮೆ ಪಾಂಡವರನ್ನೆಲ್ಲ ಮಾತಾಡಿಸಿಕೊಂಡು ಬರೋಣ ಅಂತ ಬಂದ. ಯಾವಾಗಲೂ ಕಷ್ಟದ ಸಂದರ್ಭದಲ್ಲಿ, ದುಃಖದ ಸಂದರ್ಭದಲ್ಲಿ ನಮಗೆ ಸ್ನೇಹಿತರು, ಆಪ್ತರು, ಆಪ್ತೇಷ್ಟರು, ನೆಂಟರು ಬರಬೇಕಂತ. ನಮಗೆ ಭರವಸೆಯ ಧೈರ್ಯದ ಸಾಂತ್ವನದ ಮಾತುಗಳನ್ನು ಹೇಳಬೇಕಾದ್ದು ಕಷ್ಟದ ಸಂದರ್ಭದಲ್ಲಿ. ಆದರೆ ಏನಾಗಿದೆ ಕಲಿಯುಗದಲ್ಲಿ ಅಂತ ಕೇಳಿದರೆ, ಶಕ್ತನಾದರೆ ನೆಂಟರೆಲ್ಲ ಹಿತವರು ಅಂತಾಗಿದೆ. ನಮ್ಮ ಹತ್ರ ಶಕ್ತಿ ಉಂಟು, ಸಂತೋಷ ಸಂಭ್ರಮ ಉಂಟು ಅಂತಾದರೆ ನೆಂಟರು ಬರುವಂಥದ್ದು. ಅಶಕ್ತನಾದರೆ ಆಪ್ತ ಜನರೇ ವೈರಿಗಳು ಅಂತೊಂದು ಮಾತಿದೆ. ನಮ್ಮ ಹತ್ರ ಅಶಕ್ತತೆ ಇದೆ, ಶಕ್ತಿ ಇಲ್ಲ ಅಂತಂದರೆ ಆವಾಗ ಯಾರೂ ಸಮೀಪದಲ್ಲಿ ಇರುವುದಿಲ್ಲ. ಏನೋ ಕುಸುಕುಸು ಮಾತಾಡ್ತಾ ಇರ್ತಾರೆ, ಒಬ್ಬನ ತುಟಿ ಮತ್ತೊಬ್ಬನ ಕಿವಿಯಲ್ಲಿರ್ತದೆ. ಆದರೆ ಭಗವಂತ ದೇವರು ಯಾವಾಗ ಬರ್ತಾನೆ ಅಂತ ಕೇಳಿದರೆ, ಕಷ್ಟದಲ್ಲಿರುವಾಗ ದೇವರು ಬರ್ತಾನೆ ಅಂತೆ. ಆದಿ ಮೂಲಾಂತ ಗಜೇಂದ್ರ ಕೂಗುವಾಗ ಕೃಷ್ಣ ಬಂದಿದ್ದಾನೆ. ಅಜಾಮಿಳ ಮಗನನ್ನು ಕರೆದದ್ದು ನಾರಾಯಣ ಅಂತ, ಭಗವಂತ ನಾರಾಯಣನೇ ಬಂದಿದ್ದಾನೆ. ಅವನಿಗೆ ಸ್ವರ್ಗ ಸಿಕ್ಕಿದೆ, ಒಳ್ಳೆಯ ಸ್ಥಾನ ಸಿಕ್ಕಿದೆ. ಕಷ್ಟದಲ್ಲಿ ಬರುವ ಭಗವಂತ ಬಂದು ಇವರೆಲ್ಲ ಪಾದಕ್ಕೆ ಬಿದ್ದರಂತೆ. ದ್ರೌಪದಿ ಪ್ರತ್ಯೇಕವಾಗಿ ಕಣ್ಣೀರಿಳಿಸಿದ್ರಂತೆ.
ಅವರಿಗೆಲ್ಲರಿಗೂ ಭರವಸೆಯ ಮಾತುಗಳನ್ನು ಕೃಷ್ಣ ಹೇಳ್ತಾನೆ. ಏನು ನೀನು ಕೂಗೋದು ಬೇಡ ತಂಗಿ, ನಿನ್ನವರಿಂದ ನಿನ್ನ ಪ್ರತಿಜ್ಞೆಯನ್ನು ಪೂರೈಸ್ತೇನೆ ಅಂತ ಮತ್ತೆ ಮತ್ತೆ ಕೃಷ್ಣ ಹೇಳುವಂಥದ್ದು ನಮಗೆ ಕುಮಾರವ್ಯಾಸದಲ್ಲಿ ಕಾಣ್ತದೆ. ಮಾರ್ಕಾಂಡೇಯರು ಆಕಾಶದಿಂದ ಇಳಿದು ಬಂದರು, ನಾರದರು ಬಂದರು, ಅಲ್ಲಿ ದೇವಲೋಕದಿಂದ ಲೋಮಶರು ಬರ್ತಾರೆ ಇವರೆಲ್ಲ, ಅಥವಾ ರೋಮಶರು ಇವರು ಬರ್ತಾರಂತೆ. ಇವರೆಲ್ಲ ಧರ್ಮರಾಯನ ಜೊತೆಗೆ ಆಧ್ಯಾತ್ಮದ ಮಾತುಗಳನ್ನು ಅಲ್ಲಿ ಅವರು ಮಾತಾಡುವಂಥದ್ದು, ಬೇರೆ ಬೇರೆ ಧರ್ಮವ್ಯಾಧನ ಕಥೆ ಇರಬಹುದು, ದುಂದುಮಾರನ ಕಥೆ ಇರಬಹುದು, ಇಂತಹ ಅನೇಕ ಕಥೆಗಳನ್ನು ಕೇಳ್ತಾರೆ. ಅದರಲ್ಲಿ ಒಂದು ಯುಗ ಧರ್ಮದ ಸಂಗತಿಯನ್ನು ನಾವು ಕೇಳೋಣ. ಆದಿಯಲಿ ಕೃತಯುಗ ಹರಿಶ್ಚಂದ್ರಾದಿಗಳು ಸೂರ್ಯಾನ್ವಯಕ್ಕೆ ಬುಧನಾದಿ ನಿಮ್ಮನ್ವಯಕ್ಕೆ ಬಳಿಕ ಪುರೂರವ ಕ್ಷಿತಿಪಾಯ ಮೇದಿನಿಯನ ಯುಗದೊಳವರೋ ಪಾರಿಸಲಹಿದರಿಲ್ಲ ಬೆಳಗಿತು ವೇದ ಬೋಧಿತ ಧರ್ಮ ಸೂರ್ಯ ಪ್ರಭೆಗೆ ಸರಿಯಾಗಿ ವೇದ ಬೋಧಿತ ಧರ್ಮ ಸೂರ್ಯ ಪ್ರಭೆಗೆ ಸರಿಯಾಗಿ ಬೆಳಗಿತು. ಬ್ರಹ್ಮ ಮಾನಸ ಪುತ್ರರು ಬ್ರಹ್ಮ ಸೃಷ್ಟಿಯ ರಹಸ್ಯಗಳನ್ನು ಇಲ್ಲಿ ಹೇಳುವಂಥದ್ದು ನಮಗೆ ಕಾಣ್ತದೆ. ಈ ಋಷಿಮುನಿಗಳು ದೌಮ್ಯಾದಿಗಳಿದ್ದರಲ್ಲಿ ಬಂದಂತಹ ಮಾರ್ಕಾಂಡೇಯಾದಿಗಳಿದ್ರು, ನಾರದಾದಿಗಳಿದ್ರು, ಇವರಲ್ಲಿ ಒಂದು ಧಾರ್ಮಿಕವಾದಂತಹ ಜಿಜ್ಞಾಸೆ, ಒಂದು ಸುಖ ಸಂಕತ ಗೋಷ್ಠಿ, ಒಂದು ಸತ್ಸಂಗ ಕಾಮ್ಯಕವನದಲ್ಲಿ ಪಾಂಡವರಿಗೆ ಸಿಕ್ಕಿದ್ದು ನಮಗೆ ಕಾಣ್ತದೆ. ಕೆಲವೊಂದು ಬಲ್ಲವರಿಂದ ಕಲಿತು, ಕೆಲವೊಂದು ಶಾಸ್ತ್ರಗಳನ್ನು ಕೇಳುತ್ತಮ್, ಕೆಲವೊಂದು ಅಲ್ಪವರಿಂದ ಕಂಡು, ಕೆಲವೊಂದು ಸುಜ್ಞಾನದಿಂದ ನೋಡುತ್ತಮ್, ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ ಮಾತಿದೆ. ಧರ್ಮರಾಯನಿಗೆ ಮತ್ತು ಪಾಂಡವರಿಗೆ ಬದುಕಿನಲ್ಲಿ ಅರಣ್ಯವಾಸದಲ್ಲಿ ಸಿಕ್ಕಿದ್ದೇನು ಅಂದರೆ ಸಜ್ಜನರ ಸಹವಾಸ, ಅದು ನಮಗೆ ಮುಖ್ಯ. ಯಾಕಂದರೆ ಅಲ್ಲಿ ಸಜ್ಜನರ ಸಹವಾಸದಲ್ಲಿ ಬರುವಂಥದ್ದು ಧಾರ್ಮಿಕ ಜಿಜ್ಞಾಸೆಗಳು, ಇಲ್ಲಿ ಪೌರಾಣಿಕವಾದ ಸಂಗತಿಗಳು, ವೇದದ ವಿಚಾರಗಳು, ಶ್ರುತಿ ಸ್ಮೃತಿ, ಇಂತಹ ಧಾರ್ಮಿಕ ಸತ್ಸಂಗ ನಡೆಯಿತಲ್ಲಿ ಅಂತ ಹೇಳ್ತಾನೆ. ಭೃಗು ಪುಲಸ್ಯ ವಸಿಷ್ಠ ದಕ್ಷರೆ ಈ ಪ್ರಜಾಪತಿಗಳಿಂದ ಜಗತ್ತು ಹೇಗೆ ಸೃಷ್ಟಿಯಾಯಿತು, ಸ್ವೇದಜ ಅಂಡಜ ಉದ್ವಿಜ ಜರಾಯುಜಗಳೆಂಬಂತಹ ನಾಲ್ಕು ವಿಧ ಹಿಂದಿನ ಸಂಚಿಕೆಗಳಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ಆ ಸಂಗತಿಗಳನ್ನು ಹೇಳ್ತಾರೆ. ಕೃತಯುಗ ಮೊದಲನೆಯದ್ದು, ಸೂರ್ಯನಿಂದ ಸೃಷ್ಟಿಗಳ ಆರಂಭ ಆಗಿದೆ, ಅಲ್ಲಿಂದ ಮನು ಬಂದಿದ್ದಾನೆ, ಇದು ಮನುವಂಶ ಅಥವಾ ಸೂರ್ಯವಂಶ, ಬುಧನಿಂದ ಚಂದ್ರನಿಂದ ಬುಧ, ಬುಧನಿಂದ ಚಂದ್ರವಂಶ ಆರಂಭವಾಗಿದೆ, ಅದರಲ್ಲಿ ಪುರೂರವ ಇದ್ದ, ಆಮೇಲೆ ಆಯು ನಹುಷ, ಹಾಗೆ ವಾಂಶಿಕ ಪರಂಪರೆಗಳು, ಸೂರ್ಯವಂಶ ಮತ್ತು ಚಂದ್ರವಂಶಗಳು, ಅದು ಧರಣಿ ದೇವಿಯ ಎರಡು ಕಣ್ಣಿನ ಹಾಗೆ ಅಂತ. ಆ ದೃಷ್ಟಿಯಲ್ಲಿ ವ್ಯತ್ಯಾಸ ಇಲ್ಲ, ದೃಷ್ಟಿ ಎರಡು, ದೃಶ್ಯ ಒಂದೇ, ಸಮಾನಾಂತರವಾದಂಥ ಎರಡು, ಒಂದು ಪ್ರವರ್ಧಮಾನಕ್ಕೆ ಬರುವಾಗ ಇನ್ನೊಂದು ನಮಗೆ ಕಾಣಿಸುವುದಿಲ್ಲ. ಸೂರ್ಯವಂಶದ ಅರಸರು ಪ್ರವರ್ಧಮಾನದಲ್ಲಿರುವಾಗ ಚಂದ್ರವಂಶ ನಮಗೆ ಕಾಣಿಸುವುದಿಲ್ಲ, ಚಂದ್ರವಂಶದ ಅರಸರು ಪ್ರವರ್ಧಮಾನಕ್ಕೆ ಬರುವಾಗ ಸೂರ್ಯವಂಶದ ಅರಸರು ಇರುವುದಿಲ್ಲ. ಸೂರ್ಯ ಉದಯಿಸುವಾಗ ಚಂದ್ರ ಮರೆಯಾಗ್ತಾನೆ, ಸೂರ್ಯ ಕಂತಿನ ಮೇಲೆ ಚಂದ್ರ ಕಾಣಿಸಿಕೊಳ್ತಾನೆ. ಅಂದರೆ ಸೂರ್ಯನ ಪ್ರಖರತೆಗೆ ಚಂದ್ರ ಗೋಚರ ಆಗೋದಿಲ್ಲ, ಚಂದ್ರ ಇಲ್ಲ ಅಂತರ್ಥಲ್ಲ, ಗೋಚರ ಆಗೋದಿಲ್ಲ, ಸೂರ್ಯ ಕಂತಿದಾಗ ಚಂದ್ರ ಬರುವಂಥ, ಇದು ಒಂದು ಸೃಷ್ಟಿಯ ಅನುಕ್ರಮಣಿಕೆ ಇದು, ಅದನ್ನು ಹೇಳ್ತಾನೆ ಅವ. ಇಲ್ಲಿಯೂ ಅವರು ಹೇಳುವಂಥದ್ದಾಗೆ ಹರಿಶ್ಚಂದ್ರಾದಿಗಳು ಇವರೆಲ್ಲ ಇದ್ದದ್ದು ಏನಿದೆ, ಇದೆಲ್ಲ ಕೃತಯುಗ, ಇದಕ್ಕೆ ವೈದಿಕ ಯುಗ, ಇದು ಸತ್ಯಯುಗ, ಇದು ಮೊದಲನೇ ಯುಗ. ಇಲ್ಲಿಯೂ ಅದನ್ನೇ ಹೇಳ್ತಾರೆ ಅವರು, ಧರ್ಮಧೇನು ನಾಲ್ಕು ಪಾದದಲ್ಲಿತ್ತು, ಆಮೇಲೆ ತ್ರೇತೆಯಲ್ಲಿ ಒಂದು ಪಾದ, ಧರ್ಮದ ಲಾಯದಲ್ಲಿ ಒಂದು ಪಾದ ಅಧರ್ಮವನ್ನು ಕಟ್ಟಿದರು, ಅಂದರೆ ಅಧರ್ಮ ಪ್ರವೇಶ ಆಯಿತು ತ್ರೇತೆಗೆ ಬರುವಾಗ. ಅದೇ ದ್ವಾಪರದಲ್ಲಿ ಎರಡು ಪಾದ, ಅದೇ ಕಲಿಯಲ್ಲಿ ಒಂದೇ ಪಾದ. ಇಲ್ಲಿಯೂ ಅದೇ ಸಂಗತಿಗಳು ಹಿಂದಿನ ಸಂಚಿಕೆಯಲ್ಲೂ ಬಂದಿದೆ, ಇಲ್ಲಿಯೂ ಅದೇ ಸಂಗತಿಗಳನ್ನು ಇವರು ಹೇಳುವಂಥದ್ದು ನಮಗೆ ಕಾಣ್ತದೆ. ಅಂದರೆ ಸತ್ಯಯುಗದಲ್ಲಿ ಅಲ್ಲಿ ಹೇಗಿತ್ತು ಅಂದರೆ, ಮೇಲೆ ಸಜ್ಜನರಿದ್ದದ್ದು ಮೇಲೆ ದೇವಲೋಕದಲ್ಲಿ, ದುರ್ಜನರಿದ್ದದ್ದು ಪಾತಾಳದಲ್ಲಿ, ರಾಕ್ಷಸರು ಪಾತಾಳದಲ್ಲಿದ್ದರು, ದೇವತೆಗಳು ಸಜ್ಜನರು ಸ್ವರ್ಗದ ಭೂಲೋಕದಲ್ಲಿಯೋ ಸ್ವರ್ಗಲೋಕದಲ್ಲಿಯೋ ಭೂಲೋಕದಲ್ಲಿಯೋ ಇದ್ದರು, ಕೆಳಗಿದ್ದರು. ಅದೇ ನಾವು ತ್ರೇತೆಗೆ ಬರುವಾಗ ದ್ವೀಪಾಂತರದಲ್ಲಿದ್ದರು, ರಾಮಾದಿಗಳಿದ್ದದ್ದು ಭರತಖಂಡದಲ್ಲಿ, ರಾವಣ ಇದ್ದದ್ದು ಲಂಕೆಯಲ್ಲಿ, ಒಂದು 100 ಯೋಜನ ಸಾಗರದ ಅಂತರ ಇತ್ತಲ್ಲಿ. ಅದೇ ದ್ವಾಪರಕ್ಕೆ ಬರುವಾಗ ಒಂದೇ ಕುಟುಂಬದಲ್ಲಿದ್ದದ್ದು, ಕೌರವರು ದುರ್ಜನರು, ಪಾಂಡವರು ಸಜ್ಜನರು, ಒಂದೇ ಕುಟುಂಬದಲ್ಲಿ. ಅದೇ ಕಲಿಯುಗಕ್ಕೆ ಬರುವಾಗ ಒಂದೇ ಮನೆಯಲ್ಲಿ, ಅಣ್ಣ ಕೆಟ್ಟವನಾದರೆ ತಮ್ಮ ಒಳ್ಳೆಯ ಒಳ್ಳೆಯವ, ತಮ್ಮ ಕೆಟ್ಟವನಾದರೆ ಅಣ್ಣ ಒಳ್ಳೆಯವ, ಹೀಗೆ ಒಂದೇ ತಂದೆಯ ಮಕ್ಕಳಾಗಿ
ಕಲಿಯುಗದಲ್ಲಿ ನಮಗೆ ಕಾಣುವಂಥದ್ದು ಅಂದರೆ ಯುಗ ಧರ್ಮದಲ್ಲಿ ಹೇಗೆ ಧರ್ಮ ಪತನ ಹೊಂದಿತ್ತು, ಹೇಗೆ ಗ್ಲಾನಿಯಾಯಿತು ಎನ್ನುವಂತಹ ರಹಸ್ಯಗಳನ್ನು ಇವರು ಹೇಳುವಂಥದ್ದು ಕಾಣ್ತದೆ. ಮುಂದೆ ಹೋಗೋಣ, ಮುಂದಿನ ಘಟನೆಗಳನ್ನು ನಾವು ಹೋಗೋಣ. ಇದು ತುಂಬ ವಿಸ್ತಾರವಾಗಿ ಇಲ್ಲಿ ಧರ್ಮದ ಜಿಜ್ಞಾಸೆಗಳು ನಡೆದಿದೆ, ಅದರ ವ್ಯಾಖ್ಯಾನವನ್ನು ನಾನು ಮಾಡ್ತಾ ಇಲ್ಲ. ಅಂದರೆ ಬೇರೆ ಬೇರೆ ಯುಗ ಧರ್ಮಗಳು, ಧರ್ಮವ್ಯಾಧನ ಕಥೆಗಳು, ದುಂದುಮಾರನ ಕಥೆಗಳು, ಒಂದೊಂದು ಕಥೆಗಳ ಮೂಲಕವಾಗಿ, ಪುರಾಣದ ಕಥೆಗಳ ಮೂಲಕವಾಗಿ ಇಲ್ಲಿ ಇವರು ಧರ್ಮದ ಜಿಜ್ಞಾಸೆಯನ್ನು ಮಾಡುವಂಥದ್ದು ಕಾಣ್ತದೆ. ನಾವು ಮುಂದಿನ ಕಥೆಯ ಮುಂದಿನ ಭಾಗವನ್ನು ಗಮನಿಸೋಣ. ದುರ್ವಾಸರು ಹಸ್ತಿನಾವತಿಗೆ ಬಂದ ಘಟನೆ ಎಂದು ನಾವು ಕೇಳೋಣ. ಈ ಮಧ್ಯೆ ನಾನು 16ನೇ ಸಂಧಿಯ ಒಂದು ಉಲ್ಲೇಖವನ್ನು ನಾನು ಮಾಡಬೇಕಾದ ಮುಖ್ಯ. ಇಲ್ಲಿ ಕೃಷ್ಣನ ಹೆಂಡತಿಯಾದ ಸತ್ಯಭಾಮೆಗೆ ಮತ್ತು ದ್ರೌಪದಿಗೆ ನಡೆದಂತಹ ಒಂದು ಸ್ತ್ರೀಧರ್ಮದ ಸಂಗತಿಯನ್ನು ನಾನೊಂದು ಗಮನಕ್ಕೆ ತರ್ತೇನೆ. 5 ಜನ ಗಂಡಂದಿರನ್ನು ಹೇಗೆ ನಿಯಂತ್ರಿಸ್ತೀ ಅಂತ ಭಾಮೆ ಕೇಳಿದ್ಲಂತೆ ದ್ರೌಪದಿ ಹತ್ರ. ಏನು ಮಂತ್ರಸಿದ್ಧಿ ಉಂಟಾ ನಿನಗೆ ತಾಯಿ? ಹೇಗೆ ನೀನು ಇವರನ್ನು ನಿನ್ನೆಯ ಅಂದರೆ ಒಬ್ಬೊಬ್ಬರು ಒಂದೊಂದು ಮನೋಪ್ರವೃತ್ತಿಯವರು, ನೀನು ಒಬ್ಬಳು ಹೇಗೆ ನಿಯಂತ್ರಿಸ್ತೀ ಅಂತ ಕೇಳ್ತಾನಂತೆ. ಇಲ್ಲಿ ಔಷಧಗಳಿಂದ ತಿಲಕವನ್ನು ರಚಿಸುವೆಯೋ, ಏನಾದರೂ ತಿಲಕ ಉಂಟ ನಿನಗೆ ಔಷಧದ್ದು, ಅವರಿಗೆ ಏನಾದರೂ ಹಾಕ್ಲಿಕ್ಕೆ ಉಂಟೋ, ಅಥವಾ ಶಾಬರ ತಂತ್ರ ಉಂಟೋ? ಅಂದರೆ ಶಬರ ಪಡೆಗಳಲ್ಲಿ ಕೆಲವು ಕಾಡಿನ ವಿದ್ಯಮಾನಗಳಿರ್ತವೆ. ಈ 5 ಕೀಲುಗೊಂಬೆಗಳ ಹಾಗೆ ಒಂದು ಸೂತ್ರದಲ್ಲಿ ನಿಯಂತ್ರಿಸಿದ ಹಾಗೆ ನೀನು ನಿಯಂತ್ರಿಸ್ತೀಯಲ್ಲ, ಬಹಳ ಸೊಗಸಾಗಿ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳಂತೆ, ನನ್ನ ಹತ್ರ ಯಾವ ಮಂತ್ರ ತಂತ್ರ ತೊಡಕಿಲ್ಲ, ಭಾವಶುದ್ಧಿಯಿಂದ ಅವರವರ ಮನಸ್ಸಿನ ಭಾವವನ್ನು ನಾನು ಅರ್ಥ ಮಾಡಿಕೊಳ್ತೇನೆ. ಭಾವಕೀಯರು ಅಂದರೆ ಹಾಗೆ, ಹೆಣ್ಮಕ್ಕಳಲ್ಲಿರುವ ಸೂಕ್ಷ್ಮತೆ ಅದು ಮುಖ್ಯ. ಅಂದರೆ ಅತ್ತೆಗೆ ಹೇಗೆ, ಅತ್ತೆಗೆ ರುಚಿಯಾದದ್ದು ಮಾವನಿಗೆ ರುಚಿಯಲ್ಲ, ಮಾವನಿಗೆ ಪ್ರೀತಿಯಾದದ್ದು ಅತ್ತೆಗಲ್ಲ. ಸೊಸೆಯನ್ನು ಪರೀಕ್ಷಿಸಲಿಕ್ಕಾದರೂ ಅತ್ತೆ ಮಾವ ಒಬ್ಬರಿಗೆ ಖಾರ ಆಗಬೇಕು, ಇನ್ನೊಬ್ಬರಿಗೆ ಹುಳಿ ಆಗಬೇಕು. ಹುಳಿ ಎಲ್ಲರಲ್ಲಿ ಉಂಟಲ್ಲ, ಆಗಬೇಕು. ಅವರವರ ಮನಸ್ಸಿನ ಭಾವವನ್ನು, ಅಡಿಗೆ ಒಂದೇ, ಅವರವರಿಗೆ ಯಾವ ರೀತಿ ಮಾತಾಡುವ ಮಾತಿನಿಂದ ಉಚಿತವಾಗ್ತದೆ, ಅಡಿಗೆಯಿಂದ ರುಚಿಯಾಗುವುದಲ್ಲ, ಅದನ್ನು ಇಕ್ಕುವ ಮಾತಿನಿಂದ ರುಚಿಯಾಗುವಂಥದ್ದು. ಹೇಗೆಯೋ ಗಂಡನಿಗೆ ಯಾವುದು ಪ್ರೀತಿ, ಅಣ್ಣನಿಗೆ ಯಾವುದು ಪ್ರೀತಿ, ತಮ್ಮನಿಗೆ ಯಾವುದು ಪ್ರೀತಿ, ನಾದಿನಿಗೆ ಯಾವುದು, ಅತ್ತೆಗೆ ಯಾವುದು, ಅತ್ತೆಗೆ ಯಾವುದು, ತಂದೆಗೆ ಯಾವುದು, ತಾಯಿಗೆ ಯಾವುದು, ಹಾಗೆ ಬೇರೆ ಬೇರೆ ರೀತಿಯಿಂದ ಹೆಣ್ಣಿನ ಪಾತ್ರ ಅಂದರೆ ಆ ವ್ಯಕ್ತಿತ್ವ ಅದು ವಿಶಿಷ್ಟವಾದದ್ದು. ಒಬ್ಬಳೇ ಹೆಣ್ಣು ಸೊಸೆಯಾಗಿರ್ತಾಳೆ, ಅವಳೇ ಹೆಂಡತಿಯಾಗಿರ್ತಾಳೆ, ಅವಳೇ ನಾದಿನಿ ಆಗ್ತಾಳೆ, ಅವಳೇ ಅತ್ತಿಗೆ ಆಗ್ತಾಳೆ, ಅವಳೇ ಅಕ್ಕ ಆಗ್ತಾಳೆ, ಅವಳೇ ತಂಗಿ ಆಗ್ತಾಳೆ, ಅವಳು ಎಲ್ಲವೂ ಆಗ್ತಾಳೆ, ಅವಳು ಅತ್ತೆಯೂ ಆಗ್ತಾಳೆ, ಚಿಕ್ಕಮ್ಮನೂ ಆಗ್ತಾಳೆ. ಅದು ಹೇಗೆ ಅಂದರೆ ಆ ಪಾತ್ರ ಹೇಗೆ, ವ್ಯಕ್ತಿತ್ವ ಹೇಗೆ, ಅದರಂತೆ ಪಾತ್ರೆಯಲ್ಲಿರುವ ಶಾಖ ಪಾಕ ಇರ್ತದೆ, ಅದು ಮುಖ್ಯ. ಈಗೆಲ್ಲ ಗ್ಯಾಸುಗಳು ಬಂದಿದೆ ಅಡುಗೆಗೆ. ಮಣ್ಣಿನ ಒಲೆ ಮತ್ತು ಸೌದೆ ಇದ್ದ ಕಾಲದಲ್ಲಿ ಆ ಸೌದೆಯನ್ನು ನೂಕುವಾಗ ಒಲೆಗೆ ಬಡಿಯುವಾಗಲೇ ಗೊತ್ತಾಗ್ತದೆ ಆ ತಾಯಿಗೆ ಸಮಾಧಾನ ಉಂಟಾ ಇಲ್ವೋ ಅಂತ ಗೊತ್ತಾಗುವಂಥದ್ದು. ಇಲ್ಲಿ ದ್ರೌಪದಿ ಹೇಳ್ತಾಳಂತೆ, ಅವರವರ ಭಾವವನ್ನು ಅರ್ಥ ಮಾಡಿಕೊಂಡು ನಾನು ಅವರನ್ನು ಉಪಚರಿಸ್ತೇನೆ, ಹಾಗೆ ನನಗೆ ಯಾವ ಮಂತ್ರವಾದವೂ ಬೇಡ. ಅವಳು ಕೇಳಿದ್ಲಂತೆ, ಅದು ಸಹ ಇಲ್ಲಿ ನನ್ನದು 5 ಜನರ ಕತೆ. ಈಗ ನಿಮ್ಮದ್ದು ಕೃಷ್ಣ ಒಬ್ಬ ಇರುವಂಥದ್ದು, ನೀವಲ್ಲಿ 16,108 ಈ ಕೃಷ್ಣ ಹೇಗೆ ಅವರನ್ನು ಸುಧರಿಸುವುದು ಅಂತ ಕೇಳಿದ್ರಂತೆ ಈ ತಂಗಿ. ನನ್ನ ಅಣ್ಣ ಹೇಗೆ ನಿಮ್ಮ ಮಧ್ಯ, ಅದು ನೀನಂತೂ ಸತ್ಯಭಾಮೆ ಅಂದರೆ ಬಾಗಿಲಾಕಿ ಕೂತ ಕತೆ ಉಂಟು, ನಿಮ್ಮನ್ನಲ್ಲಿ ಹೇಗೆ ಸುಧರಿಸ್ತಾನೆ ಅಂತ ಅವಳು ಹೇಳಿದ್ಲಂತೆ. ಇಲ್ಲ, ಅವ ಭಗವಂತ ಹೇಳಿದ್ಲಂತೆ, ನಾವು ಸುಧರಿಸಲಿಕ್ಕಿಲ್ಲ, ಅವನೇ ನಮ್ಮನ್ನು ಸುಧರಿಸುವಂತಹದ್ದು ಕೃಷ್ಣ ಭಗವಂತ. ಹಾಗಾದ ಕಣ, ದೇವರ ಮುಂದೆ 16,000 ಸ್ತ್ರೀಯರೊಡನೆ ಬೇಟೆಯಾಡುವ ರಸಿಕ ಕೃಷ್ಣ ಅಂತ ನೀನು ತಿಳಿಬೇಡ. ಅವ ಏನು ವಿದಗ್ಧನಾದಂತಹ ಕಲೆ ಅವನಲ್ಲಿ ಉಂಟು ಅಂದರೆ ಭಗವಂತ ಅದು ಲೀಲೆ ಅಷ್ಟೇ, ಅದಕ್ಕೆ ಇಲ್ಲ. ಅವ ನಿತ್ಯ ಬ್ರಹ್ಮಚಾರಿ. ಒಂದು ನಾನು ವಿನೋದವನ್ನು ಹೇಳ್ತೇನೆ. ನಾರದರು ಒಮ್ಮೆ ಹೋಗ್ತಾರಂತೆ,
ನರದರು ಬ್ರಹ್ಮಚಾರಿ ಬ್ರಹ್ಮಚಾರಿಗೆ ಸಂಸಾರಿಯನ್ನು ಪರೀಕ್ಷಿಸುವ ಹುಚ್ಚು ಯಾಕೆ ಬಂತು ಅಂತ ಗೊತ್ತಿಲ್ಲ. ಈ ದೇವರು ಹೇಗೆ 16108 ಅನ್ನು ಹೇಗೆ ಅಪ್ಪ ನೋಡಿಕೊಳ್ತಾನೆ ಅಂತ. ಹಾಗೆ ರಾಜಬೀದಿಯಲ್ಲಿ ಕೃಷ್ಣನ ಹೆಂಡತಿಯರ ಮನೆ ಇತ್ತು. ನರದರು ನೇರ ಹೋಗುವಂತದ್ದು. ಒಂದು ಮನೆಯಲ್ಲಿ ಹೋಗುವಾಗ ಕೃಷ್ಣ ಹೆಂಡತಿಯ ಜಡೆ ನೇಯ್ತಾ ಇದ್ದಾನಂತೆ. ಮತ್ತೊಂದು ಕಡೆ ಹೋಗುವಾಗ ಹೆಂಡತಿಗೆ ಹೂ ಮುಡಿಸ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಹೆಂಡತಿಗೆ ಸೀರೆ ಉಡಿಸ್ತಾ ಇದ್ದಾನೆ. ಮತ್ತೊಂದು ಕಡೆಯಲ್ಲಿ ಹೆಂಡತಿಯನ್ನು ತೊಡೆಯಲ್ಲಿಟ್ಟು ಮಲಗಿಸಿದ್ದಾನೆ. ಎಲ್ಲ ಮನೆಯಲ್ಲಿ ಕೃಷ್ಣ ಇದ್ದಾನೆ ಅಂತ ಗ್ರಹಿಸಿದನಂತೆ. ನಾರದ ಹೇಳಿದನಂತೆ ಕಿನಿಷ್ಟ ಅನಂತ ಅವತಾರಿ ಕೃಷ್ಣ ನಿತ್ಯ ಬ್ರಹ್ಮಚಾರಿ ನಾರದರು ಘೋಷಣೆ ಮಾಡಿದರು. ಗುಟ್ಟೇನು ಅಂತ ಕೃಷ್ಣ ಮತ್ತೆ ಹೇಳಿದನಂತೆ ನಾರದರ್ಥ ನಿಮಗೆ ರಹಸ್ಯ ಗೊತ್ತಿಲ್ಲ. ನೀವು ರಾಜಬೀದಿಯಲ್ಲಿ ಹೋಗುದು ನನ್ನ ಎಲ್ಲ ಹೆಂಡತಿಯರ ಮನೆಯಾಗ ಹಿಂದೆ ಒಂದು ಕಿರು ಬಾಗಿಲುಂಟು. ನೀವು ರಾಜಬೀದಿಯಲ್ಲಿ ಹೋಗೋದು ನಾನು ಹಿಂದಿನ ಬಾಗಿಲಿನ ಆಚ ಮನೆಗೆ ಹೋಗ್ತೇನೆ ಅಂತ ಕೃಷ್ಣ. ಇದು ಕೃಷ್ಣನ ಲೀಲೆಯ ವಿನೋದಗಳು. ಇಂಥ ಅನೇಕ ಕಥೆ ಉಂಟು ಇರಲಿ. ಹಾಗೆ ಅವರೆಲ್ಲ ಮಾತಾಡಿ ದ್ವಾರಕೆಗೆ ಹೋದರು. ಉಳಿದವರೆಲ್ಲ ಅವರವರ ಸ್ಥಾನಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಾವು 17ನೇ ಸಂಧಿಗೆ ಬರೋಣ. ದುರ್ಯೋಧನ ಹಸ್ತಿರಾವತಿಯ ಏಕಚಕ್ರಾಧಿಪತ್ಯದಲ್ಲಿ ಇದ್ದ ಆ ಸಂದರ್ಭದಲ್ಲಿ ದುರ್ವಾಸರು ಅಲ್ಲಿಗೆ ಬಂದರು. ದುರ್ವಾಸರು ಬಂದ ತಕ್ಷಣ ಭೀಷ್ಮ ದ್ರೋಣ ಕೃಪ ಎಲ್ಲರೂ ಮುನಿಗಳು ಬಂದದ್ದು. ದುರ್ವಾಸರು ಅಂದರೆ ಶಿವನ ಅಪರಾವತಾರ ಸಾಮಾನ್ಯ ಅಲ್ಲ. ಅವರ ಸಿಟ್ಟು ಮೂಗಿನ ತುದಿಯಲ್ಲಿ ಓಡೋಡಿ ಬಂದರು. ಧೃತರಾಷ್ಟ್ರ ಗಾಂಧಾರಿಯೊಡನೆ ದುರ್ವಾಸರಿಗೆ ಉಪಚಾರವನ್ನು ಮಾಡಿದರಂತೆ. ಕೇಳೋಣ ಮುಂದೇನಾಯಿತು ಅಂತ. ಅರಸ ಕೇಳೈ ಹಸ್ತದಲ್ಲಿ ಪರುಷವನು ಕಲ್ಲೆವದು ಟೆಕ್ಕೆಯ ಹರಳಿನಲ್ಲಿ ಹರುಷಿಸುವ ಮೂಢ ಮನುಷ್ಯ ರಂಧ್ರದಲ್ಲಿ ಕುರುಕುಲಾಗ್ರಣಿ ನುಡಿದ ನಿನಿ ಬರುವೆರಸಿ ಪಾಂಡವರಸಿಯುಣಲೊಡನಿರದ ಗ್ರಾಸವ ಬೇಡಿ ನೀವು ನಮಗಿತ್ತ ವರವೆಂದ ಪಾಂಡವರಸಿಯುಣಲೊಡನಿರದೆ ಗ್ರಾಸವ ಬೇಡಿ ನೀವು ನಮಗಿತ್ತ ವರವೆಂದ ಚಿನ್ನದ ತಂಬಿಗೆಯಲ್ಲಿ ನೀರು ತಂದು ಬೆಳ್ಳಿಯ ತಟ್ಟೆಯಲ್ಲಿಟ್ಟು ದುರ್ವಾಸರ ಪಾದ ತೊಳೆದ್ರಂತೆ. ಭೀಷ್ಮ ದ್ರೋಣಾದಿಗಳು ಎಲ್ಲರೂ ಧೃತರಾಷ್ಟ್ರ ಗಾಂಧಾರಿಯರು ಬಂದರು. ಸಂಭ್ರಮವೇ ಸಂಭ್ರಮ ದುರ್ಯೋಧನದ್ದು. ಗುರುಪೂಜೆ ಮಾಡಿದನಂತೆ. ಮಾತ್ರವಲ್ಲ ಅಪೂರ್ವವಾದಂಥ ಷಡ್ರಸೋಪೇತವಾದ ಭೋಜನ ಅಡುಗೆ ಸಿದ್ಧವಾಯಿತಂತೆ ಅಲ್ಲಿ. ಜೊತೆಗೆ ಅವರೊಬ್ಬರೇ ಬಂದದ್ದಲ್ಲ, ಅವರ ಜೊತೆಗೆ 88,000 ಶಿಷ್ಯರು ಬಂದಿದ್ದರು. ದುರ್ವಾಸರೊಬ್ಬರು ಬಂದದ್ದಲ್ಲ, ಅಷ್ಟೂ ಮಂದಿಗೆ ಬಹಳ ಒಳ್ಳೆಯ ಊಟ ಹಾಕಿದ. ಅತ್ಯಂತ ಸಂತೋಷದಿಂದ ಎಲ್ಲರೂ ಉಂಡ್ರು, ತೇಗಿದರು. ಅವರು ಕೈ ತೊಳೆದು ಕೌರವನ ಮೈ ತಡವಿದ್ರಂತೆ. ದುರ್ವಾಸರು, ಮಗನೇ ನಿನಗೆ ಏನು ಬೇಕು? ಸಂತೋಷದ ಸಂಭ್ರಮದ ಆತಿಕ್ಯದಲ್ಲಿ ತೃಪ್ತರಾಗಿ ಕೇಳಿದ್ರಂತೆ, ಏನು ಬೇಕು ನಿನಗೆ ಅಂತ ಅವರು ಕೇಳಿದ್ರಂತೆ. ನೋಡಿ, ಕವಿ ಬಹಳ ಸೊಗಸಾಗಿ ಹೇಳಿದ್ದಾನೆ. ಕೈಯಲ್ಲಿರುವ ಸ್ಪರ್ಶಶಿಲೆಯನ್ನು ಕಲ್ಲೆಂದು ತಿರಸ್ಕರಿಸಿ. ಸ್ಪರ್ಶಶಿಲೆ ಅಂದರೆ ಅದು ಮುಟ್ಟಿದರೆ ಮಣಿಯಾಗುವಂತಹದ್ದು. ಸ್ಪರ್ಶಶಿಲೆಯನ್ನು ಗಾಜಿನ ಹರಳನ್ನು ಕಂಡು ಸಂತೋಷ ಪಡುವ ಮೂಢನಂತೆ ಕೌರವ ಆದ. ನೋಡಿ, ಪರುಷಮಣಿ ಅದು ಯಾವುದನ್ನು ಮುಟ್ಟಿದರೂ ಅದು ಶ್ರೇಷ್ಠ ಆಗುವಂಥದ್ದು. ಕಲ್ಲಿಗೆ ಮುಟ್ಲಿ ಅಥವಾ ಕಬ್ಬಿಣಕ್ಕೆ ಮುಟ್ಲಿ, ಅಂತಹ ದುರ್ವಾಸರು ಬಂದಿರುವಾಗ ಅದನ್ನು ಕೇಳುವುದು ಬಿಟ್ಟು ಅವ ಗಾಜಿನ ಹರಳನ್ನು ಕಂಡ ಹಾಗೆ ತಿಳಿದ. ಅಂದರೆ ದುರ್ವಾಸರ ಯೋಗ್ಯತೆ ಕೌರವನಿಗೆ ಗೊತ್ತಾಗಲಿಲ್ಲ ಅಂತ ಕವಿ ಹೇಳ್ತಾನೆ. ನಿಮ್ಮ ಪರಿವಾರದಲ್ಲಿರುವ ಎಲ್ಲರೊಡನೆ ಹೋಗಿ, ಈ 88,000 ನೀವು ಬಂದಿದ್ದೀರಲ್ಲ ಗುರುಗಳ, ಈಗ ಬನ್ನಿ. ನೀವು ದ್ರೌಪದಿ ಊಟ ಆದ ಮೇಲೆ ಹೋಗಬೇಕು ಕಾಮ್ಯಕವನಕ್ಕೆ. ಹೋಗಿ ನೀವು ಊಟ ಕೇಳಬೇಕು, ಬೇರೆ ಎಂಥ ಅನುಗ್ರಹ ಬೇಡ ನನಗೆ. ನೋಡಿ, ದುರ್ವಾಸರ ಹತ್ರ ಈ ಭೂಮಿ ಶಾಶ್ವತ ಆಗುವ ಅಥವಾ ಈ ಏಕಚಕ್ರ ಏನಿದೆ, ಈ ಬೆಳ್ಗೊಡೆ ಏನಿದೆ, ಏಕಚಕ್ರಾಧಿಪತ್ಯ ಏನಿದೆ, ನನಗೆ ಸಮಗ್ರ ಆರ್ಯಾವರ್ತವನ್ನು ಆಳುವ ಯೋಗ ಬರಲಿ ಆಶೀರ್ವಾದ ಮಾಡಿ ಅಂತ ಕೇಳಲಿಲ್ಲವ? ಪಾಂಡವರ ರಾಜ್ಯ ಯಾವುದು ನ್ಯಾಸವಾಗಿ ಉಂಟು ಅದು ಶಾಶ್ವತವಾಗಿ ನನಗೆ ಬರಲಿ ಅಂತ ಕೇಳಲಿಲ್ಲವ? ಅದು ನಾನು ಮಾಡಿಕೊಂಡೇನು, ಪಾಂಡವರು ಬರಲಿಕ್ಕಿಲ್ಲ ಅಂತ ಗ್ರಹಿಸಿದ್ದಾನೆ. ಅವ ದ್ರೌಪದಿ ಊಟ ಆದ ಮೇಲೆ ನೀವು ಹೋಗಿ ಊಟ ಕೇಳಬೇಕು ಕಾಮ್ಯಕವನದಲ್ಲಿ. ಅದರ ಉದ್ದೇಶ ಏನು ಅಂದರೆ, ಸತಿಯುಂಡ ಬಳಿಕ ದ್ರೌಪದಿ ಊಟ ಮಾಡಿದ ಮೇಲೆ ಆ ಪಾತ್ರೆಯಲ್ಲಿ ಆ ದಿವಸ ಏನೂ ಸಿಗುವುದಿಲ್ಲ. ಸೂರ್ಯನೇ ಹೇಳಿದ್ದು, ಮತ್ತೆ ಮರುದಿವಸ ಆಯಿತು. ಇವರಿಗೆ 88,000 ಊಟ ಹಾಕ್ಲಿಕ್ಕೆ ಆಗುವುದಿಲ್ಲ. ಆವಾಗ ದುರ್ವಾಸರು ಸಿಟ್ಟಿನಿಂದ ಶಪಿಸ್ತಾರೆ ಪಾಂಡವರಿಗೆ ಎನ್ನುವುದು ಇವನ ಆಶಯ ಕಲ್ಪನೆ. ತತ್ತಾಸ್ತು ಹೇಳಿದರು ಅವರು. ಆಯ್ತು ಅಟ್ಟೆ ಅಲ್ವಾ, ನೀನು ಹೇಳಿದುದನ್ನು ಎರಡು ಮಾತಿಲ್ಲದೆ ನಾನು ಮಾಡ್ತೇನೆ ಅಂತೇಳಿ ಅವ ಎದ್ದಂತೆ. ದುರ್ವಾಸರು
ಕೂತಲ್ಲಿ ಹೆಚ್ಚು ಸಮಯ ಕೂತುಕೊಳ್ಳೋದಿಲ್ಲ. ಅವರು ಎದ್ದು ನೇರವಾಗಿ ಹೊರಟ್ರಂತೆ. ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡುವ ಕಾಮ್ಯಕವನಕ್ಕೆ. ಮರುದಿವಸ ಸತಿಯುಂಡ ಸಮಯವನರಿದು ಮುನಿಪತಿ ಬರಲು ಕಪಟದ ನಿರಿಗೆಯನು ಬಲ್ಲನೆ ಯುಧಿಷ್ಠಿರನೆದ್ದು ಮುನಿ ಸಹಿತ ಕೌರವ ಕೇಳಿದ್ದೇನು ಸತ್, ದ್ರೌಪದಿಗೆ ಊಟ ಆದ ಮೇಲೆ ಹೋಗಬೇಕು. ಇದರಿಂದ ಭೀಷ್ಮ ವಿದುರ ದ್ರೋಣಾದಿಗಳಿಗೆ ದುಃಖ ಆಯ್ತಂತೆ. ಅವರು ದುಃಖದಲ್ಲೇ ಹೋದರು. ಛೇ, ಈಗಲೂ ಪಾಂಡವ ದ್ವೇಷ ಇವನಲ್ಲಿ ಹೋಗಲಿಲ್ಲಲ್ಲ ಅಂತ ಕಂಡಿತು. ಅವರೆಲ್ಲ ಹೋದರು. 88,000 ಶಿಷ್ಯರ ಜೊತೆಗೆ ದುರ್ವಾಸರು ಬರ್ತಾರೆ ನೇರ. ದ್ರೌಪದಿ ಊಟ ಆದ ಮೇಲೆ ಅದನ್ನು ತಿಳಿಯಿತಂತೆ ಮರು ದಿವಸ ದುರ್ವಾಸರಿಗೆ ಗೊತ್ತಾಯಿತು. ಆ ದ್ರೌಪದಿಗೆ ಊಟ ಆಯಿತು ಅಂತ ಗೊತ್ತಾಯ್ತು ಅವರಿಗೆ ದಿವ್ಯಜ್ಞಾನದಲ್ಲಿ. ದುರ್ವಾಸನು ಬರಲು ಕಪಟದ ವಾಸನೆಯನ್ನೇ ಅರಿಯದ ಯುಧಿಷ್ಠಿರ ಅಂತ ಹೇಳ್ತಾರೆ. ಯುಧಿಷ್ಠಿರನಿಗೆ ಬೆಳ್ಳಗಿದ್ದದ್ದೆಲ್ಲ ಹಾಗು, ಅವನ ಸಜ್ಜನಿಕೆ ಹಾಗಿತ್ತು. ಎದ್ದು ಬಂದು ದೌಮ್ಯರ ಸಮೇತವಾಗಿ ದುರ್ವಾಸರನ್ನು ಸ್ವಾಗತಿಸಿದರು, ಉಪಚರಿಸಿದರು. ನೀವು ಕುಶಲದಿಂದ ಇದ್ದೀರಾ ಕೇಳುತ್ತಾ ದುರ್ವಾಸರು ಪಾಂಡವರನ್ನು ಎತ್ತಿ ಕುಶಲ ಪ್ರಶ್ನೆ ಮಾಡಿದರಂತೆ. ಅವರಿಗೆ ದರ್ಭಾಸನದಿಂದ ಅವರನ್ನು ಕೂತುಗೊಳಿಸಿದರಂತೆ. ಓಹ್, ಇಲ್ಲಿರುವುದೆಲ್ಲ ಕಾಡು, ಇಲ್ಲೆಲ್ಲ ಬ್ರಾಹ್ಮಣರು ಇರುವಂಥ ದೌಮ್ಯಾದಿ 10,000 ಮಂದಿ ಇದ್ದಾರೆ. ಯುಧಿಷ್ಠಿರ ಹೇಳಿದರಂತೆ, ಕಂದಮೂಲ, ಹಣ್ಣು ಹಂಪಲು, ಗೆಡ್ಡೆ ಗೆಣಸು, ಈ ಕುಟೀರದಲ್ಲಿ ಮತ್ತೆ ಏನಿರುವಂತಹದ್ದಲ್ವ ಗುರುಗಳೇ, ನಮ್ಮ ಹತ್ರ ಅಷ್ಟೇ ಇರುವಂಥದ್ದು ಪಾನೀಯ. ಈ ಉಪಚಾರದ ಮಾತೆಲ್ಲ ಬೇಡಾಡ್ತಿರೋದು ಗೋಸ್ಕರ, ಅದೆಲ್ಲ ಬಿಡು, ಅದೆಲ್ಲ ಇದ್ದದ್ದೇ ಔಪಚಾರಿಕವಾದ. ನಿನ್ನ ರಾಜ್ಯದ ವಿಸ್ತಾರಕ್ಕೆ ಯಾವುದಂದರೆ ನಿನ್ನ ಧಾರ್ಮಿಕವಾದಂತಹ ರಾಜ್ಯ, ನಿನ್ನ ಆಧ್ಯಾತ್ಮಿಕವಾದಂತಹ ಒಲವು, ನಿನ್ನ ಸದ್ಗುಣಗಳು, ಇದರ ವಿಸ್ತಾರದ ಮುಂದೆ ಇದೆಲ್ಲ ಸುಮ್ಮನೆ. ಈ ಕಾಡು, ಈ ವಿಷಯವನ್ನೆಲ್ಲ ಹೇಳಬೇಡ ನೀನು, ಇದೆಲ್ಲ ಇದ್ದದ್ದು, ಇದು ಔಪಚಾರಿಕವಾದಂತಹ ಮಾತುಗಳು. ಆ ಕಾರಣದಿಂದ ರಾಜಋಷಿಯಾದಂತಹ ನಿನಗೆ ಯಾರು ಸರಿ? ದುರ್ವಾಸರ, ನೀ ರಾಜಋಷಿ. ರಾಜಋಷಿ ಎಂಬ ಶಬ್ದಕ್ಕೆ ನಿಜವಾದ ಅರ್ಥ ಒಂದು ಕೈಯಲ್ಲಿ ಧಾರ್ಮಿಕ ಕಾರ್ಯ, ಯಜ್ಞ ದಾನ ತಪಸ್ಸು, ಇನ್ನೊಂದರಲ್ಲಿ ಆಡಳಿತ ಮಾಡುವಂತಹದ್ದು. ಇವರು ರಾಜಋಷಿಗಳು ಅಂದರೆ ಒಂದು ಕಾಲು ಯಜ್ಞ ಮಂಟಪದಲ್ಲಿರುವಂತಹದ್ದು, ಒಂದು ಕಾಲು ಆಡಳಿತದಲ್ಲಿರುವಂತಹದ್ದು. ಒಂದು ಕೈಯಲ್ಲಿ ದಾನ ಯಜ್ಞಾದಿ ಧಾರ್ಮಿಕ ಕೆಲಸಗಳು, ಇನ್ನೊಂದು ಕೈಯಲ್ಲಿ ಆಡಳಿತದ ಸೂತ್ರ. ಇದಕ್ಕೆ ರಾಜಋಷಿಗಳು ಅಂತ ಹೆಸರು. ಕಾಲ ಕಳೆಯುತ್ತಾ ಬಂತು. ನೀನು ಆಧ್ಯಾತ್ಮ ಮಾತಾಡು, ನೀನು ಧಾರ್ಮಿಕ ವಿಷಯ ಮಾತಾಡು, ನೀನು ಸತ್ಸಂಗದ ಸಂಗತಿಯನ್ನು ಹೇಳು. ಆದರೆ ಹಸಿವಿನ ಪೀಡೆಗೆ ಅದಾಗುವುದಿಲ್ಲ ಹೇಳ್ತಾರೆ ದುರ್ವಾಸರು. ಹಸಿವಾದವನ ಮುಂದೆ ನೀನು ಏನು ಮಾತಾಡಿದರೆ, ಧಾರ್ಮಿಕ ಮಾಡಿದ್ರೆ ಹೊಟ್ಟೆ ತುಂಬುತ್ತದ? ಅದು ಪ್ರಜನೆಲ್ಲ ಅಂದರೆ ನನಗೆ ಹಸಿವಾಗ್ತಾ ಉಂಟು ಅಂತ ಮಾತಾಡಿದ. ಧರ್ಮರಾಯನಿಗೆ ಚಿಂತೆ ಆಯ್ತಂತೆ. ಛೆ, ಯಾವ ಜನ್ಮದ ಪಾಪ ಇದು? ಊಟ ಆಗಿದೆ, ದೌಮ್ಯಾದಿ ಋಷಿಮುನಿಗಳಿಗೆ ಆಗಿದೆ, ಬ್ರಾಹ್ಮಣರಿಗೆ ಆಗಿದೆ, ಆಮೇಲೆ ಪಾಂಡವರಿಗಾಗಿದೆ, ಆಮೇಲೆ ದ್ರೌಪದಿಗೆ. ಸೂರ್ಯನ ಅನುಗ್ರಹ ಸಂದೇಶವೇ ಹಾಗೆ, ಸೂರ್ಯನ ಸೂಚನೆಯೇ ಹಾಗೆ. ಮೊದಲು ಅತಿಥಿಗಳಿಗೆ, ಆಮೇಲೆ ಗಂಡಂದಿರ 5 ಮಂದಿ, ಆಮೇಲೆ ದ್ರೌಪದಿ ಊಟ ಮಾಡಬೇಕು. ಮತ್ತು ಆ ದಿವಸ ಏನಿಲ್ಲ, ದಿವಸಕ್ಕೊಂದ್ಸಲ ಮಾತ್ರ ಬರುವಂತಹದ್ದು. ಮಹರ್ಷಿಯ ಅನುಷ್ಠಾನಕ್ಕಾಗಿ ನದಿಗೆ ಹೋಗಲು ಧರ್ಮಜನು ದ್ರೌಪದಿಗೆ ಹೇಳಿ ಕಳಿಸಿದ. ಅವರು ಹೇಳಿದ್ರಂತೆ, ಊಟಕ್ಕೆಲ್ಲ ತಯಾರು ಮಾಡೋದು, ನಾವು ಇಷ್ಟು ಮಂದಿ ನಾವು ಅನುಷ್ಠಾನ ಮಾಡಿ ಬರ್ತೇವೆ ಅಂತ ಅವರು ಹೇಳಿದರು. ನಮ್ಮ ಪುಣ್ಯ ಇದು, ಇಲ್ಲಿ ಊಟ ಮಾಡುವಂಥದ್ದು. ಧರ್ಮರಾಯನಿಗೆ ತಲೆಬೀಸಿ ಆಯಿತು. ದ್ರೌಪದಿ ಹೇಳಿದ್ಲು, ಕಣ್ಣೀರಿದ್ದು ಬಂತಂತೆ ಅವನಿಗೆ. ಇಲ್ಲ, ಊಟ ಆಗಿ ಪಾತ್ರ ಕವಚಕ್ಕೆ ಆಗಿದೆ, ಏನಿಲ್ಲ. ಭೀಮ ಹೇಳಿದ, ಇಲ್ಲ ನಾನು ಸ್ವರ್ಗಕ್ಕೆ ಹೋಗಿ ಅಂತ ನಾನು ತಗೊಂಡು ಬರ್ತೇನೆ ಸುವಸ್ತ್ರನ. ಭೀಮ ಹಾಗೆ ಅಮರಾವತಿಯನ್ನು ಧ್ವಂಸ ಮಾಡ್ತೇನೆ, ಕಾಮಧೇನುವನ್ನು ಹಿಡ್ಕೊಂಡು ಬರ್ತೇನೆ ಅಂತ ಭೀಮ ಹೇಳ್ತಾನೆ. ಇದೆಲ್ಲ ವ್ಯರ್ಥದ ಮಾತು, ದೌಮ್ಯ ಹೇಳಿದ. ಇದೆಲ್ಲ ಸುಮ್ಮನೆ, ಇದೆಲ್ಲ ಆಗುವ ಹೋಗುವ ಸಂಗತಿ ಅಲ್ಲ. ದೌಮ್ಯ ಅಂದರೆ ಗುರು, ಯಾವಾಗಲೂ ನಿರ್ದೇಶನ ಮಾಡಲಿಕ್ಕೆ. ಅಮರಾವತಿಗೆ ಹೋಗುವುದು, ಇದನ್ನೆಲ್ಲ ಬಿಡುವ, ನಾವು ಒಂದೇ ಕೆಲಸ ಮಾಡಬೇಕಾದ, ನೀವು ಬೇರೆ ಎಂಥದ್ದಲ್ಲ. ದೌಮ್ಯ ಹೇಳಿದ್ರು, ಕೃಷ್ಣ ಕರುಣಾ ಸಮುದ್ರ, ದ್ರೌಪದಿ ಕೃಷ್ಣನನ್ನು ಕರಿಬೇಕು. ಕೃಷ್ಣ ಯಾರ ಜೊತೆಗೆ ಇರಲಿ, ತಮ್ಮ ಯಾವ ಸತಿಯರ ಜೊತೆಗಿರಲಿ, ಯಾವ ಭಕ್ತನ ಮನೆಯಲ್ಲಿ ಇರಲಿ, ದ್ರೌಪದಿ ಕರೆದ್ರೆ
ಅವಳು ಸ್ತುತಿ ಮಾಡಿದ್ಲೆ ಅವಳು ಕಣ್ಣೀರು ಹಾಕಿದ್ದೆ ಕೃಷ್ಣ ಬಂದೇ ಬರ್ತಾನೆ ಇದು ದೌಮ್ಯರ ಮಾತು ಹಾಗೆ ದ್ರೌಪದಿ ಸ್ತುತಿ ಮಾಡುತ್ತಾಳೆ ಬೇರೆ ಬೇರೆ ರೀತಿಯಿಂದ ಅಂಬರೀಷನ ಕಥೆ ಹೇಳುತ್ತಾಳೆ ಅವಳು ಮತ್ತೆ ಇವರ ಯಾರು ಅಂದ್ರೆ ಅಜಾಮಿಳನ ಕಥೆ ಹೇಳುತ್ತಾಳೆ ಗಜೇಂದ್ರನ ಕಥೆ ಹೇಳುತ್ತಾಳೆ ದ್ರೌಪದಿ ಇಂತ ಎಲ್ಲ ಸಂದರ್ಭದಲ್ಲಿ ಬಂದಿದ್ದಿ ಸ್ವಾಮಿ ನೀನು ನಿನ್ನ ತಂಗಿ ನಾನು ಕರಿವಾಗ ನೀ ಬರೋದಿಲ್ವೋ ದುರ್ವಾಸನಿಂದ ನಮ್ಮ ಹೀಗಾಗಿದೆ ಅಂತ ಹೇಳ್ತಾನೆ ಆಗ ಹೇಗೆ ಬರ್ತಾನೆ ಅಂತ ಕೇಳೋಣ ಧ್ಯಾನ ಗೋಚರನಾಗಿ ವನಿತೆಯ ಮಾನಸದಲ್ಲಿ ಹಯ ಪರಮಹಂಸನು ಮಾನುಷಾಕೃತಿಯಾಗಿ ತೋರಿದ ಬಾಹ್ಯ ರಚನೆಯಲ್ಲಿ ಮಾನಿನಿಯ ಮೈದಡಗೆ ಚಿಂತೆಯದೇನು ತಂಗಿಲತಾಗಿ ಮಾನಿನಿಯ ಮೈದಡಗೆ ಚಿಂತೆಯದೇನು ತಂಗಿಲತಾಂಗಿ ಹೇಳು ಮೌನ ಮುದ್ರೆಯದೇ ನೆನಲು ಕಂದೆರೆದಳು ಧುಮುಖಿ ಇಂದು ಮುಖಿ ದ್ರೌಪದಿಯ ಧ್ಯಾನ ಕಾಲದಲ್ಲಿ ಅವಳ ಮನಸ್ಸಿನ ಒಳಗಿನಿಂದ ಬಂದ ಪರಮಹಂಸ ಕುಮಾರವ್ಯಾಸ ಅಪೂರ್ವವಾದಂತಹ ಉಪಮಾಲಂಕಾರದ ಕವಿ ಕುಮಾರವ್ಯಾಸ ಏನು ಸೊಗಸಾಗಿ ಹೇಳ್ತಾರೆ ಅಂದರೆ ದ್ರೌಪದಿಯ ಮನಸ್ಸಿನಲ್ಲಿದ್ದ ಪರಮಹಂಸ ಮನಸ್ಸಿನೊಳಗೆ ಇದ್ದವ ಮನೋರಥವ ಆ ಮನಸ್ಸಿನ ಒಳಗಿನಿಂದ ಮನುಷ್ಯನಾಗಿ ಹೊರಗೆ ಬಂದಾಳ್ತಾನೆ ಒಳಗಿದ್ದ ಮನುಷ್ಯನಾಗಿ ಹೊರಗೆ ಬಂದ ಅಂತ ಹೇಳ್ತಾನೆ ಅವ ತಂಗಿ ನಿನಗೇನು ಚಿಂತೆ ಹೇಳು ಮೈದಡವಿದಿರಂತೆ ಪಾಂಡವರ ಮನೋರಥವೇ ಇಳಿದು ಬಂತೋ ಎಂಬ ಹಾಗೆ ಬಂತ ಕುಮಾರವ್ಯಾಸ ಬಹಳ ಸೊಗಸಾಗಿ ಹೇಳ್ತಾನೆ ರಥವಿಳಿದು ಪಾಂಡವರನ್ನು ಆಲಿಂಗಿಸಿಕೊಂಡ ಮಾತ್ರ ಅಲ್ಲ ಬ್ರಾಹ್ಮಣರ ಆಶೀರ್ವಚನಕ್ಕೆ ತಲೆ ತಗ್ಗಿಸಿದ ಇದು ಕೃಷ್ಣ ಯಾಕೆ ಆಚಾರ್ಯ ಅಂದರೆ ಕೃಷ್ಣ ಭಗವಂತನಾಗಿ ನಮಸ್ಕಾರಗಳನ್ನು ಸ್ವೀಕರಿಸಿದ್ದು ಮಾತ್ರ ಅಲ್ಲ ಋಷಿಮುನಿಗಳು ಬ್ರಾಹ್ಮಣ ಸಂದೋಹ ಶ್ರೋತ್ರಿಯರು ಇವರು ಸಿಕ್ಕಾಗ ಕೃಷ್ಣ ಅವರಿಗೆ ತಲೆ ಬಾಗುತ್ತಾ ಇದ್ದ ರಾಜಸೂಯದಲ್ಲಿ ಬ್ರಾಹ್ಮಣೋಚ್ಚಿಷ್ಟವನ್ನು ಕೃಷ್ಣ ತೆಗೀತಾ ಇದ್ದ ಅವರ ಪಾದ ಪ್ರಕ್ಷಾಳನ ಮಾಡ್ತಾ ಇದ್ದ ಕೃಷ್ಣ ಅಲ್ಲಿ ಅವರ ಕಾಲು ತೊಳೆಯುವಂತಹದ್ದು ಅವರ ಊಟ ಮಾಡಿದ ಎಲೆ ತೆಗೆಯುವಂತಹದ್ದು ಇತ್ಯಾದಿ ಊಟ ಮಾಡಿದ ಎಲೆಯನ್ನು ಯಾರು ತೆಗೀತಾನೋ ಅವರಿಗೆ ಅನ್ನ ಹಾಕಿದ ಪುಣ್ಯ ಇದೆ ಅಂತೆ ಅದಕ್ಕೆ ಯಾರು ಅನ್ನ ಹಾಕ್ತಾರೆ ಅವರೇ ಊಟದ ಎಲೆಯನ್ನು ಎತ್ತಬೇಕು ಮನೆ ಯಜಮಾನನೇ ಊಟದ ಎಲೆಯನ್ನು ಎತ್ತಬೇಕು ಹಾಗಾದರೆ ಕೃಷ್ಣ ಯಾಕೆ ಎತ್ತಿದ ಮಮ ಪ್ರಾಣಾಹಿ ಪಾಂಡವ ಕೃಷ್ಣ ಅದನ್ನು ಎತ್ತಿದ್ದೆ ಯಾಕೆಂದರೆ ಆ ಪುಣ್ಯ ಅನ್ಯರಿಗೆ ಹೋಗೋದು ಬೇಡ ತನಗೆ ಬರಲಿ ತನಗೆ ಬಂದರೆ ಅದು ಪಾಂಡವರಿಗೆ ಕೃಷ್ಣ ಅನುಗ್ರಹ ಮಾಡುವಂಥದ್ದು ಹಾಗೆ ಕೃಷ್ಣ ದ್ರೌಪದಿಯ ಬಳಿಗೆ ಬಂದ ದ್ರೌಪದಿಯನ್ನು ಹಿಡಿದ ದ್ರೌಪದಿ ಕಾಡುತ್ತಿರುವ ದುಃಖದಿಂದ ದುಃಖ ಹೋಗಿ ಉಬ್ಬಿದಳಂತೆ ಅವಳು ಸಂತೋಷದಿಂದ ಉಬ್ಬಿದ್ದಳಂತೆ ದ್ರೌಪದಿ ರೋಮಾಂಚನವಾಯಿತಂತೆ ಸಭ್ಯತೆಯ ಬಳ್ಳಿ ಹೂ ಬಿಟ್ಟಿತು ನೋಡಿ ಕುಮಾರವ್ಯಾಸ ಕರಡಿ ಹಣ್ಣಾದಂತೆ ತನ್ನ ದೇಹವನ್ನು ಅಂದರೆ ಹೂ ಬಿಟ್ಟು ಅದು ಬಲಿತು ಕಾಯಿಯಾಗಿ ಹೇಗೆ ಹಣ್ಣಾಗ್ತದೆ ಬಳ್ಳಿಯಲ್ಲಿ ಹಾಗೆ ದ್ರೌಪದಿಯ ಮನಸ್ಸು ಆಯಿತು ಭೂಮಿಯನ್ನು ಅಳೆದು ಇನ್ನು ಉಳಿದ ಪಾದವಿದು ಕಾಳಿಂಗನನ್ನು ಮರ್ದಿಸಿದ ಪಾದ ಅಹಲ್ಯ ಶಾಪ ವಿಮೋಚನೆ ಮಾಡಿದ ಪಾದ ದೇವಗಂಗೆಯನ್ನು ತರಿಸಿದ ಪಾದ ಶಕಟನನ್ನು ಮುರಿದ ಪಾದ ಅಂದರೆ ಕೃಷ್ಣ ಮತ್ತು ಭಗವಂತನ ಅವತಾರದ ಬಗೆಗೆ ಅವಳು ಎಲ್ಲ ಮಾತಾಡಿದ್ಲು ತುಂಬ ಕೃಷ್ಣ ಅವನಿಗೆ ಹೇಳ್ತಾನೆ ಅಮ್ಮ ನಾ ಹಸಿದು ಬಂದಿದ್ದೇನೆ ನಿನ್ನ ಉಪಚಾರ ನಿನ್ನ ಸಂಭ್ರಮ ಹೊಗಳಿಕೆಯನ್ನು ಕೇಳಲಿಕ್ಕೆ ತಾಳ್ಮೆ ಇಲ್ಲ ನೀನಾದರೂ ಏನೇನೋ ಸುದ್ದಿಯನ್ನು ಹೇಳ್ತಿದ್ದಿ ಎಲ್ಲ ನನ್ನ ಲೀಲೆಯನ್ನೆಲ್ಲ ಹೊಗಳ್ತಾ ಇದ್ದಿ ಅಹಲ್ಯ ಶಾಪ ವಿಮೋಚನೆ ಕತೆ ಹೇಳ್ತಾ ಇದ್ದಿ ನನ್ನದು ನಾ ಮನುಷ್ಯ ನನಗೊಂದು ದೇಹ ಉಂಟು ನನಗೆ ಹೊಟ್ಟೆಗೆ ಹಸಿವೆ ಉಂಟು ಹಾಗೆ ಹೇಳಿದಿನಂತೆ ನನಗೆ ನನ್ನ ಹಸಿವನ್ನು ಹೋಗಲಾಡಿಸಲಿಕ್ಕೆ ತಂಗಿ ನೀನೇನು ಕೊಡ್ತಿ ಭಾವಶುದ್ಧಿಯಿಂದ ನೀನು ಏನು ಕೊಡ್ತೀಯ ಅದನ್ನು ನಾನು ತಗೊಳ್ತೇನೆ ಏನಾದರೂ ಕೊಡು ಏನು ಕೊಡಲಿಕ್ಕುಂಟು ಹಸಿವಿನಿಂದ ಪೀಡಿತರಿಗೆ ಮಾತುಗಳು ಯಾಕೆ ಹಸಿವಿನಿಂದಾಗ ಅವರಿಗೆ ನಿಮ್ಮ ಮಾತು ಹೊಗಳಿಕೆ ಅಭಿನಂದನಾ ಭಾಷಣ ನಡೆಯುವುದಿಲ್ಲಮ್ಮ ನನಗೆ ಬೇಕು ಅಂದರೆ ಪ್ರೇಮದ ಬಗೆಯನ್ನು ಬಲ್ಲವರು ಒಲಿದು ಕೊಟ್ಟುದೇ ಹಸಿವಿಗೆ ಅಮೃತ ಅಂತ ಹೇಳ್ತಾನೆ ಕೃಷ್ಣ ದ್ರೌಪದಿ ಹೇಳ್ತಾಳೆ ಏನುಂಟಣ್ಣ ಏನಿಲ್ಲ ಊಟ ಮಾಡಿ ಎಲ್ಲ ಆಗಿದೆ ಹೇಳ್ತಾನೆ ಅವಳು ಎಂತ ಇಲ್ಲ ಆದರೆ ಕೃಷ್ಣ ಹೇಳ್ತಾನೆ ಪ್ರೇಮದ ಬಗೆಯನ್ನು ಬಲ್ಲವರು ಒಲಿದು ಕೊಟ್ಟುದೇ ಹಸಿವಿಗೆ ಅಮೃತ
ಇಲ್ಲಿ ಕುಮಾರವ್ಯಾಸ ಭಕ್ತಿಯು ಪರಮ ಪ್ರೇಮ ಸ್ವರೂಪವಾದದ್ದು ಅಂತ ಕೃಷ್ಣ ಹೇಳ್ತಾ ಅಂದ್ರೆ ಅದು ನಾರದರು ಭಕ್ತಿ ಸೂಕ್ತಿಯಲ್ಲಿ ಹೇಳುವಂತದ್ದು ನಾರದ ಸೂಕ್ತಿಯಲ್ಲಿ ಪರ ಪ್ರೇಮ ಸ್ವರೂಪ ಅಂದ್ರೆ ಭಗವಂತ ಮತ್ತು ಭಕ್ತರಿಗೆ ಇರುವಂತ ಸಂಬಂಧ ಹಾಗೆ ಸೇವ್ಯ ಸೇವಕನಿಗೆ ಪೂಜ್ಯ ಪೂಜಕನಿಗೆ ತಂದೆ ಮಗನಿಗೆ ಗಂಡ ಹೆಂಡತಿಗೆ ಸಹೋದರಿಯಲ್ಲಿ ಇರುವಂತ ಪ್ರೀತಿ ಅದು ಅವ್ಯಾಜಾಂತಕರಣ ಅದರಲ್ಲಿ ಪ್ರತಿಫಲದ ಅಪೇಕ್ಷೆ ಇಲ್ಲ ಅಥವಾ ನಿರ್ವ್ಯಾಜಾಂತಕರಣ ಅದು ಸವ್ಯಾಜವಲ್ಲ ಯಾವುದು ನಿರ್ವ್ಯಾಜವೋ ಯಾವುದು ಅವ್ಯಾಜವೋ ಅದಕ್ಕೆ ಪರಮ ಪ್ರೇಮ ಅಂತ ಅರ್ಥ ನಾವು ಈಗ ಹೇಳುವ ಲವ್ ಎಂಬ ಕೆಟ್ಟ ಅರ್ಥದಲ್ಲಿ ಅಲ್ಲ ಅದು ಅದು ಪ್ರೇಮ ಪ್ರೀತಿಗಿಂತ ತುಂಬ ತ್ಯಾಗ ಇದೆ ಪ್ರೇಮದಲ್ಲಿ ತ್ಯಾಗಮಯವಾದಂತಹ ಪ್ರೀತಿಯೇ ಪ್ರೇಮ ಇಲ್ಲಿ ಸಮರ್ಪಣಾ ಭಾವ ಇರುವಂತಹದ್ದು ಮುಖ್ಯ ಅದನ್ನು ಕೃಷ್ಣ ಹೇಳ್ತಾನೆ ಹಸಿವಿಗೆ ನೀನು ಏನು ಕೊಡ್ತಿ ಅದು ಅಮೃತ ಅದರಲ್ಲಿ ಪ್ರೀತಿ ಇರಬೇಕು ಅದರಲ್ಲಿ ಪ್ರೇಮ ಇರಬೇಕು ಸಮರ್ಪಣೆಯ ಭಾವನೆ ಇರಬೇಕು ಭಗವಂತನಿಗೆ ಕೊಡುವಂಥದ್ದು ಹಾಗೆ ಹಾಗೆ ಅವಳು ಸೂರ್ಯ ಕೊಟ್ಟಂತಹ ಪಾತ್ರೆಯನ್ನು ಕೃಷ್ಣನಿಗೆ ತಂದು ಕೊಟ್ಲಂತೆ ನೋಡೋಣ ಕಂಡು ಕಿಂಚಿತ್ ಪಾಕಶೇಷವ ಪುಂಡರೀಕಾಂಬಕನದನು ಕೈಕೊಳ್ಳೋಡು ತಾನದನು ಕ್ಷುಧೆಯನು ಖಂಡಿಸಿದೆ ರಾಜನೂತ ಹೃದಯ ಕ್ಷುಧೆಯನು ಖಂಡಿಸಿದೆ ರಾಜನೂತ ಕುಳ್ಳಾಡಿದನು ದ್ರೌಪದಿಯ ಏನಿದೆ ಊಟ ಮಾಡಿ ಆಗಿದೆ ಪಾತ್ರ ತೊಳೆದಾಗಿದೆ ಏನಿಲ್ಲ ಕೊನೆಗೆ ಕೃಷ್ಣ ವಿನೀತನಾಗಿ ಹೇಳಿದ್ದು ಅವಳು ಕೊನೆಗೆ ಮನೆಯೊಳಗಿಂದ ಪಾತ್ರೆಯನ್ನು ಹಿಡ್ಕೊಂಡು ಬಂದ್ಲು ಅಕ್ಷಯ ಪಾತ್ರೆಯನ್ನು ಹಿಡ್ಕೊಂಡು ಬಂದ್ಲಂತೆ ಅವಳು ಕೃಷ್ಣನ ಕೈ ನೋಡು ಏನಿಲ್ಲ ನೋಡು ಯಾಕ ತೋರಿಸ್ಲಿದ್ಲಂತೆ ದ್ರೌಪದಿ ಕೊಟ್ಟ ಅಕ್ಷಯ ಪಾತ್ರೆಯಲ್ಲಿ ಸ್ವಲ್ಪ ಪಾಕಶೇಷವನ್ನು ಕೃಷ್ಣ ಕಂಡನಂತೆ ಕೃಷ್ಣ ಪೂರ್ಣ ಅವ ಶೇಷನನ್ನು ಕಂಡ ಬಹಳ ಸೊಗಸಾಗಿ ಹೇಳ್ತಾನೆ ಕುಮಾರವ್ಯಾಸ ಅದು ಯಾವ ಶೇಷ ಅಂದರೆ ಪೂರ್ಣದಿಂದ ತೆಗೆದ ಶೇಷ ಪೂರ್ಣದಿಂದ ತೆಗೆದ ಶೇಷವೂ ಪೂರ್ಣ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಮೇವಾವಶಿಷ್ಯತೆ ಅವಶೇಷ ಪೂರ್ಣಮೇವಾವ ಅವಶಿಷ್ಯತೆ ಅದು ಅವನಿಗೆ ಕಂಡಿತಂತೆ ಊಟ ಮಾಡಿ ತಲೆದೂಗಿ ತೆಗೆದನು ಅದರಲ್ಲಿದ್ದಂಥ ಒಂದು ಶೇಷ ಅದನ್ನು ವಾಡಿಕೆಯ ಮಾತಿನಲ್ಲಿ ಒಂದು ಅಗುಳಿತ್ತು ಅಂತ ಪ್ರತೀತಿ ಏನಿರಲಿ ಶೇಷ ಇತ್ತು ಅದನ್ನು ಅವ ತೆಗೆದು ತಿಂದನಂತೆ ತಿಂದು ತೇಗಿದನಂತೆ ತಲೆ ತೂಗಿದನಂತೆ ನನ್ನ ಹೃದಯದ ಹಸಿವನ್ನು ಹೋಗಲಾಡಿಸಿದೆ ಇದು ಬಹಳ ಮುಖ್ಯವಾದ ಹೃದಯದ ಕ್ಷುದೆಯನ್ನು ಬಹಳ ಕುಮಾರವ್ಯಾಸ ಬಹಳ ಸೊಗಸಾಗಿ ಹೇಳ್ತಾನೆ ಹೃದಯದ ಕ್ಷುದೆ ಹಸಿವೆ ಇರೋದು ಹೊಟ್ಟೆಗೆ ಹೊಟ್ಟೆ ಅಂತ ಉದರದ ಅಂತ ಹೇಳಿಲ್ಲ ಕೃಷ್ಣ ಹೃದಯದ ಪಾಂಡವರ ಕುರಿತಾಗಿ ಅವನಿಗೆ ಹೃದಯವಾಗಿದ್ದಂತಹ ಭಾವಗಳೇನು ಆ ಹೃದಯದ ಸಂವೇದನೆ ಏನು ಪಾಂಡವರ ದುರಂತಕ್ಕೆ ಹೃದಯದ ವೇದನೆ ಏನು ಅದನ್ನು ಹೇಳಿದೆ ಅಂದರೆ ಅಲ್ಲಿ ಹೊಟ್ಟೆ ಹಸಿವೆ ಇದ್ದದ್ದಲ್ಲ ಕೃಷ್ಣನಿಗೆ ಅಂತಃಕರಣ ಅಂತಃಕರಣ ಮತ್ತು ವಿವೇಕ ಇದು ಮನುಷ್ಯನನ್ನು ಎಚ್ಚರಿಸುವಂತ ಅದನ್ನು ಕೃಷ್ಣ ಹೇಳ್ತಾನೆ ಅಷ್ಟೊತ್ತಿಗೆ ದೂರ್ವಾಸರು ಮತ್ತು ಪರಿವಾರದವರು ಯಾಕೆ ಸ್ನಾನ ಮಾಡಲಿಕ್ಕೆ ಹೋದರು ಅವರಿಗೆ ಅಲ್ಲಿ ತೇಗಿದ್ರಂತೆ ಅವರು ಕೃಷ್ಣ ಇಲ್ಲಿ ಅಗುಳನ್ನು ತಿಂದ ಸಂತೋಷ ಆಯಿತು ನನ್ನ ಹೃದಯದ ವೇದನೆ ಹೋಯಿತು ಅಂತ ಹೇಳಿದ ಅಲ್ಲಿ ಅವರಿಗೆ ತೃಪ್ತಿ ಆಯ್ತಂತೆ ಸ್ನಾನ ಮಾಡಲಿಕ್ಕೆ ಹೋದವರಿಗೆ ಅವರು ಹೊಟ್ಟೆಲ್ಲ ಉಜ್ಜಿದ್ರಂತೆ ಕೃಷ್ಣ ಬಂದಿದ್ದಾನಂತ ಗೊತ್ತಾಯಿತು ದುರ್ವಾಸರಿಗೆ ಅವರು ದಿವ್ಯ ಜ್ಞಾನ ಉಳ್ಳವರು ಹೊಟ್ಟೆ ಉಜ್ಜುವಾಗಲೇ ಗೊತ್ತಾಯ್ತು ಅವರಿಗೆ ಇದು ಬ್ರಹ್ಮಾಂಡೋದರ ಭರಿತ ಬಂದಿದ್ದಾನೆ ಅವ ಒಬ್ಬ ಊಟ ಮಾಡಿದರೆ ಎಲ್ಲರಿಗೂ ಹೊಟ್ಟೆ ತುಂಬುತ್ತದೆ ಯಾಕಂದ್ರೆ ಅವ ಬ್ರಹ್ಮಾಂಡೋದರ ಭರಿತ ಅಲ್ಲಿಂದ ಓಡಿಕೊಂಡು ಶಿಷ್ಯ ಸಂದೋಹದ ಜೊತೆಗೆ ದುರ್ವಾಸರು ಬಂದ್ರಂತೆ ಓಡೋಡಿ ಬಂದ್ರಂತೆ
ಅಷ್ಟೊತ್ತಿಗೆ ಕೃಷ್ಣ ಎದ್ದು ಕಾಣಿಕೆಯನ್ನಿಟ್ಟು ದುರ್ವಾಸರಿಗೆ ನಮಸ್ಕರಿಸಿದನಂತೆ ಕೃಷ್ಣ. ಬಹಳ ಸೊಗಸಿದೆ. ಹೋ, ಸ್ಥಾಣುವಿನ ಬರವು ಯಾವ ಕಡೆಯಿಂದ ಅಂತ ಕೇಳಿದ ಕೃಷ್ಣ. ಸ್ಥಾಣು ಅಂದ್ರೆ ಶಿವ, ಅಂದ್ರೆ ಶಿವನ ಅವತಾರ ಇದೆಯು ಶಿವಾಂಶ. ಅತ್ರಿ ಅನುಸೂಯರಿಗೆ ಮಗನಾಗಿ ಹುಟ್ಟಿದ್ದು. ಒಂದು ಕಡೆಯಿಂದ ಚಂದ್ರ ಬ್ರಹ್ಮನ ಅಂಶದಿಂದ, ಶಿವನ ಅಂಶದಿಂದ ದುರ್ವಾಸ, ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯ. ಹೀಗೆ ಹೇಳಿದನಂತೆ. ಓ, ಸ್ಥಾಣು ಎಲ್ಲಿಂದ ಬಂದದ್ದಿದು ಅಂತ ಕೇಳಿ ಕಾಣಿಕೆ ಇಟ್ಟನಂತೆ. ಮರದ ಮೋಟು ಬೊಡ್ಡೆಗೂ ಹೆಸರು, ಶಿವನಿಗೂ ಹೆಸರು ಅಂತ ಕವಿ ಹೇಳ್ತಾನೆ. ಎರಡು ಅರ್ಥ ಉಂಟು ಸ್ಥಾಣು ಎನ್ನುವ ಕೃಷ್ಣನ ಮಾತಿನಲ್ಲಿ. ವ್ಯಂಗ್ಯ ಉಂಟು ಅಂತ ಹೇಳ್ತಾನೆ ದೂರ್ವಾಸರು. ಹೇಳ್ತಾರಂತೆ, ಮನುಷ್ಯಾವತಾರದಲ್ಲಿ ನಾಟಕ ಮಾಡಿ ನೀನು ನಾಚಿಸಬೇಡ ಕೃಷ್ಣ ಅಂತ ದೂರ್ವಾಸರು ವಿನೀತರಾಗಿ ಹೇಳಿದರು. ನೀನು ಬಹು ಜಾಣ, ಯತಿಗಳನ್ನು ಕಂಡು ಗೃಹಸ್ಥಾಶ್ರಮೆಯು ವಂದಿಸಬೇಕು ಅಂತ ಪದ್ಧತಿ ಕೃಷ್ಣ. ನಾವು ಯತಿಗಳು, ನೀನು ಗೃಹಸ್ಥಾಶ್ರಮಿ, ನಮಗೆ ವಂದಿಸಬೇಕು. ಆದರೆ ನಿನ್ನ ವರ್ತನೆ ನನಗೆ ಹಿಡಿಸುವುದಿಲ್ಲ. ಉಪನಿಷತ್ ಪ್ರತಿಪಾದ್ಯ ನೀನು, ನೀನು ಪರಬ್ರಹ್ಮ ಸ್ವರೂಪಿ, ನೀನು ಭೂಮಿಗಿಳಿದು ಬಂದ ಭಗವಂತ ಕೃಷ್ಣಸ್ತು ಭಗವಾನ್ ಸ್ವಯಂ. ಬಹಳ ಸೊಗಸಾಗಿ ಇದನ್ನು ಆಚಾರ್ಯ ಮಧ್ವರು ಬಹಳ ಸೊಗಸಾಗಿ ಹೇಳ್ತಾರೆ ಕೃಷ್ಣನ ಬಗೆಗೆ. ಇಲ್ಲಿ ಗೃಹಸ್ಥನೆಂದು ನೀನು ನಟನೆ ಮಾಡ್ತೀಯಲ್ಲ, ಕೃಷ್ಣ ಬ್ರಹ್ಮಚಾರಿ, ಅವ ಗೃಹಸ್ಥನಾಗಿದ್ದರೂ ಬ್ರಹ್ಮಚಾರಿ, ಕೃಷ್ಣ ನೀನು ನಟನೆ ಮಾಡ್ತೀಯಲ್ಲ ಅಂತ ಮಾತುಕತೆಗಳು ಬೆಳೆಯಿತು. ಕೃಷ್ಣನನ್ನು ದುರ್ವಾಸರು ಸ್ತುತಿ ಮಾಡಿದರು, ದುರ್ವಾಸರನ್ನು ಕೃಷ್ಣ ಸ್ತುತಿ ಮಾಡಿದ. ಅಷ್ಟೊತ್ತಿಗೆ ಧರ್ಮರಾಯ ಎಲ್ಲರೂ ನಮಸ್ಕರಿಸಿದ್ರಂತೆ ದುರ್ವಾಸರಿಗೆ, ಮುನಿಗಳಿಗೆ. ಆಗ ಚಿತ್ತೈಸಬೇಕು ಅಂತ ಹೇಳಿದ್ರಂತೆ ಧರ್ಮರಾಯ. ತಡ ಆಯಿತು, ಊಟ ಹಾಕ್ಲಿಕ್ಕೆ ಆಗಲಿಲ್ಲ, ನೀವು ಚಿತ್ತೈಸಬೇಕು, ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ಭಗವದ್ ಅನುಗ್ರಹ ಇದ್ದರೆ ನಾವು ಎಲ್ಲರೂ ಮಾಡ್ತೇವೆ. ನಿಮಗೆ ಹೊಟ್ಟೆ ಹಸಿವಲ್ವೋ, ನಿಮಗೆ ಊಟ ಮಾಡಬೇಕಾದಲ್ಲೋ ಅಂತ ಧರ್ಮರಾಯ ವಿನಂತಿಸ್ತಾನೆ. ನೋಡ ದುರ್ವಾಸರ ಮಾತು ಹೇಗುಂಟು ಕೇಳೋಣ. ಬೇರು ನೀರುಂಡ ಗದಣಿಯವೇ, ಭೂರುಹದ ಶಾಖೋಪ ಶಾಖೆಗಳೋರಣೆಯ ನಿಜ ದೇಗ ವಂಗೋಪಾಂಗವೆದೆನಿಪ. ಶ್ರೀರಮಣ ಸಂತುಷ್ಟನಾದೊಡೆ, ಶ್ರೀರಮಣ ಸಂತುಷ್ಟನಾದೊಡೆ, ಬೇರೆ ಭೋಜನವೇ ಮಗೆ ಬೇಹುದೇ. ಭೂರಮಣ ಕೇಳೆನು ತ ಮತ್ತಿಂತೆಂದ ನಾಮುನಿಪ. ಭೂರಮಣ ಕೇಳೆನು ತ ಎಂದ ನಾಮುನಿಪ. ಧರ್ಮರಾಯ ಹಸ್ತೋದಕಕ್ಕೆ ಊಟಕ್ಕೆ ಒತ್ತಾಯ ಮಾಡ್ತಾ ಇದ್ದಾನೆ ದುರ್ವಾಸರನ್ನು ಮತ್ತು ಅವನ 88,000 ಶಿಷ್ಯ ಗಣನವನ್ನು. ದುರ್ವಾಸರು ತುಂಬ ಸಜ್ಜನಿಕೆಯಿಂದ ಹೇಳ್ತಾರೆ, ಬೇರು ನೀರುಂಡ ಮೇಲೆ ಮರದ ಕೊಂಬೆರೆಂಬೆಗಳಿಗೆ ತೃಪ್ತಿಯಾಗುವುದಿಲ್ಲವೇ. ಇಲ್ಲಿ ಬೇರು ಅಂದರೆ ಭಗವಂತ. ಆ ಬೇರಿಗೆ ನೀರು ಹಾಕಿದ್ದೀನೇನು, ಆ ಬೇರು ತೃಪ್ತಿಯಾಗಿದೆ, ಪುನಃ ಕೊಂಬೆರೆಂಬೆಗಳಿಗೆ ನೀರುಣಿಸಬೇಕೇ? ಬೇರು ಯಾವ ನೀರನ್ನೋ ಅಥವಾ ಗೊಬ್ಬರವನ್ನೋ ಸತ್ವವನ್ನು ಭೂಮಿಯಿಂದ ಹೀರ್ತದೋ ಅದು ಕೊಂಬೆರೆಂಬೆಗಳಿಗೆ ಹೋಗುವಂತಹದ್ದು, ಬೇರಿಗೆ ಬೇಕಾಗಿ ಸ್ವೀಕರಿಸುವುದಲ್ಲ. ಅದು ಬ್ರಹ್ಮಾಂಡವೇ ತನ್ನನ್ನು ಅಂಗೋಪಾಂಗವೆನಿಸಿದ ಕೃಷ್ಣ ಇವ. ಕೃಷ್ಣ ಯಾರು? ಇಡೀ ಬ್ರಹ್ಮಾಂಡವನ್ನು, ಜಗತ್ತನ್ನು ತನ್ನ ಅಂಗೋಪಾಂಗ ಅಂತ ಗ್ರಹಿಸಿದ ಕೃಷ್ಣ ಅಮತೃಪ್ತನಾಗಿದ್ದಾನೆ. ಅವನಿಗೆ ಸಂತುಷ್ಟಿಯಾದ ಮೇಲೆ ಮತ್ತೆ ಭೋಜನದ ಅಗತ್ಯವೇನು ಅಂತ ದುರ್ವಾಸ ಕೇಳ್ತಾನೆ. ಅಂದರೆ ಮಾಗಿದ ಪರಮಜ್ಞಾನಿಗಳಾದಂತಹ ದುರ್ವಾಸರು. ನಾವು ಇನ್ನೊಂದು ಗಮನಿಸಬೇಕಾದ ಮುಖ್ಯ, ಇಲ್ಲಿ ದುರ್ವಾಸರು ಅನುಗ್ರಹಿಸಿದ ಮಂತ್ರಪಿಂಡ ಅದು. ಕುಂತಿ ಬಾಲ್ಯದಲ್ಲಿ ದುರ್ವಾಸರನ್ನು ಉಪಚರಿಸಿದ್ದು ತನ್ನ ತಂದೆಯ ಮನೆಯಲ್ಲಿ. ಮುಗ್ಧೆ ಅವಳು, ಅವಳು ಆಗಿನ್ನೂ ಅವಳು 10, 11, 12 ವರ್ಷ. ಆವಾಗ ದುರ್ವಾಸರು ಅನುಗ್ರಹಿಸಿದ್ದು, ಈ ಮಂತ್ರದಿಂದ ನೀನು ಯಾವ ದೇವತೆಯನ್ನು ಕರೆಯುತ್ತೀಯೋ ಅವರಿಂದ ಮಕ್ಕಳಾಗ್ತಾರೆ. ಹಾಗಾದರೆ ಪಾಂಡವರು ದುರ್ವಾಸರ ಅನುಗ್ರಹದಿಂದ, ಅನುಗ್ರಹದ ಮಂತ್ರದಿಂದ ಹುಟ್ಟಿದವರು. ಅದೇ ದುರ್ವಾಸರು ಪಾಂಡವರನ್ನು ಶಪಿಸುತ್ತಾರೋ? ಇದು ನಾವು ತಿಳ್ಕೊಳ್ಬೇಕಾದ ರಹಸ್ಯವನ್ನು ತಿಳ್ಕೊಳ್ಬೇಕಾದ್ರು. ಹಾಗಾದರೆ ಯಾಕೆ ಬಂದರು? ಪಾಂಡವರ ಯೋಗ್ಯತೆಯನ್ನು ಪ್ರಪಂಚಕ್ಕೆ ಹೇಳಬೇಕು ಅದಕ್ಕೆ ಬಂದರವರು. ಕೌರವನಿಗೆ ಗೊತ್ತಾಗಬೇಕು ಪಾಂಡವರ ಯೋಗ್ಯತೆ ಏನು ಅಂತ ಗೊತ್ತಾಗಬೇಕು. ಅದನ್ನು ಅವರು ಹೇಳ್ತಾರೆ, ಕೌರವನಲ್ಲಿ ಮೃಷ್ಟಾನ್ನ ಭೋಜನ ಮಾಡಿದ್ದೇನೆ ನಾನು, ಊಟ ಆದ ಮೇಲೆ ನಾನು ಕೇಳಿದೆ ಏನು ಬೇಕು ಅಂತ. ಅದಕ್ಕೆ ಅವ ಹೇಳಿದ, ದ್ರೌಪದಿ ಊಟ ಆದ ಮೇಲೆ ಹೋಗಬೇಕು ಅಂತ ಹೇಳಿದ, ಭೋಜನವನ್ನು ಬೇಡಬೇಕು. ಇದು ಅವನ ಧೂರ್ತತನ ಅಂತ ಹೇಳ್ತಾರೆ ದುರ್ವಾಸರು.
ದೂರ್ತ ಕಳುಹಿದ ದೂರ್ತ ವಿದ್ಯೆಯಲ್ಲಿ ಕುಮಾರವ್ಯಾಸನದ್ದೇ ಸಾಹಿತ್ಯ ಅದು ಕಳುಹಿದ ನಮ್ಮ ಕಳುಹಿದ ದುಷ್ಟ ಕೌರವ ನಮ್ಮ ಕಳುಹಿದ ದೂರ್ತ ವಿದ್ಯೆಯಲ್ಲಿ ಕುಮಾರವ್ಯಾಸನ ಸಾಹಿತ್ಯ ಅದು ಕಳುಹಿಸಿದ್ದಾನೆ ಹಾಗೆ ನಾನು ಬಂದಿದ್ದೇನೆ ನಿಮಗೆ ಕಷ್ಟವನ್ನು ಕೊಡುವುದು ಅವನ ಉದ್ದೇಶ ಆದರೆ ನನ್ನದು ಉದ್ದೇಶ ಅದಲ್ಲ ಕಷ್ಟದ ಕೈಗಳು ಕಟ್ಟಿ ಹೋಗಿದೆ ಧರ್ಮರಾಯ ಪಾಂಡವರೇ ಪಾಂಡವರು ಕೆಡುವುದಿಲ್ಲ ಹರಿಭಕ್ತರನ್ನು ಯಾರು ದುರ್ಜನರು ಏನು ಮಾಡಲಿಕ್ಕೆ ಆಗೋದಿಲ್ಲ ಇದು ದುರ್ವಾಸ ಸಂದೇಶ ಹಾಗೆ ದುರ್ವಾಸರು ಕೃಷ್ಣನ ಆಶೀರ್ವಾದವನ್ನು ಪಡೆದು ಪಾಂಡವರಿಗೆ ಅನುಗ್ರಹಿಸಿ ಹೊರಡುತ್ತಾನೆ ಕೃಷ್ಣನು ದ್ವಾರಕೆಗೆ ಹೋದನಂತೆ ಕಷ್ಟದ ದಿನಗಳು ದೂರವಾಯಿತು ಇನ್ನು ಬರುವಂಥದ್ದು ಇಷ್ಟದ ದಿನಗಳು ಅಂತ ಹೇಳಿದ್ರಂತೆ ಅಷ್ಟೊತ್ತಿಗೆ ಇಲ್ಲಿ ಕಾಮ್ಯಕಾಮನದಿಂದ ಒಬ್ಬ ಬ್ರಾಹ್ಮಣ ಬಂದು ಕರ್ಣಾದಿಗಳ ಮನೆಯಲ್ಲಿ ಬಂದು ಪಾಂಡವರ ದುರ್ವಾಸರ ಅನುಗ್ರಹ ಪಾಂಡವರಿಗೆ ಸಿಕ್ಕಿದಂಥ ಪಾಶುಪತಾದಿ ದಿವ್ಯ ಅಸ್ತ್ರಗಳು ಅರ್ಜುನ ದೇವಲೋಕಕ್ಕೆ ಹೋಗಿ ಬಂದದ್ದು ಇದೆಲ್ಲ ಘಟನೆಗಳನ್ನು ಕೌರವನಿಗೆ ಹೇಳ್ತಾನೆ ನೋಡು ಧೃತರಾಷ್ಟ್ರನಿಗೆ ಏನಾಗ್ತಾನೆ ಅಂತ ಈ ವಿಧಿಯೇ ಪಾಂಡವರಿಗೆ ಕಾಮ್ಯಕವನದಿಂದ ಬಂದಂತಹ ಬ್ರಾಹ್ಮಣ ಕರ್ಣ ದುಶ್ಯಾಸನ ಶಕುನಿ ಇವರ ಮನೆಗೆಲ್ಲ ಹೋಗಿ ಬಂದಿದ್ದಾನೆ ಒಂದಷ್ಟವರೆಲ್ಲ ಇವನ ತಲೆ ಹಾಳು ಮಾಡಿದ್ದಾರೆ ನಾವು ಅರಣ್ಯ ಪರ್ವದ 18ನೇ ಸಂಧಿಗೆ ಪ್ರವೇಶ ಮಾಡ್ತಾ ಇದ್ದೇವೆ ನಾವೀಗ ಧೃತರಾಷ್ಟ್ರನಿಗೆ ಗೊತ್ತಾಯ್ತಂತೆ ಕಾಮ್ಯಕವನದಿಂದ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ಅಂತ ಅವ ಕರೆಯಿಸಿಲ್ಲ ಅಂದರೆ ಮಕ್ಕಳ ಮೇಲೆ ವ್ಯಾಮೋಹ ಇದೆ ಆದರೆ ಆ ವೃದ್ಧನಲ್ಲಿ ಪಾಂಡವರ ಬಗೆಗೆ ಧರ್ಮರಾಯನ ಬಗೆಗೆ ಒಂದು ಪ್ರೀತಿ ಒಂದು ಮೂಲೆಯಲ್ಲಿ ಎಲ್ಲಿಯೋ ಇತ್ತದು ಒಂದಿತ್ತು ಬಂದಂತಹ ಬ್ರಾಹ್ಮಣ ಏನು ಮಾಡಿದ ಅಂದರೆ ಹೆಚ್ಚು ಪಾಂಡವರ ದುಃಖದ ಸಂಗತಿಯನ್ನು ಹೇಳಿದನಂತೆ ಅದನ್ನು ದೊಡ್ಡದು ಮಾಡಿ ಹೇಳಿದವ ಅವರಿಗೆ ಕಂಟಕ ಬಂದಿದೆ ಹೀಗೀಗಾಗಿದೆ ಭೀಮನಿಗೆ ಅಜಗರದ ಸಂಗತಿಯೆಲ್ಲ ಹೇಳಿದ ಇದನ್ನು ಕೇಳಿ ಪಾಂಡವರಿಗೆ ಈ ವಿಧಿ ಆಯಿತು ನನಗೆ ಸಾವು ಬರುವುದಿಲ್ಲವಲ್ಲ ಹಿಂದಿನ ಸಹಸ್ರಾರು ಜನ್ಮದ ಪಾಪವೋ ಇದು ಯಾಕೆ ಹೀಗಾಯಿತು ಅಂತ ಕೇಳ್ತಾನೆ ಭೀಮನ ಕೋಪ ಅರ್ಜುನನ ರೀತಿ ನಕುಲನ ನಿಲುಮೆ ಸಹದೇವನ ಸಿದ್ಧತೆ ದ್ರೌಪದಿಯ ಉದ್ವೇಗ ದೌಮ್ಯನ ದುಃಖ ಬ್ರಾಹ್ಮಣರ ತಪಸ್ಸು ಧೃತರಾಷ್ಟ್ರ ಮತ್ತೆ ಮತ್ತೆ ಕೇಳ್ತಾನೆ ಆದರೆ ದುಃಖ ಬೇಕೆ ಅಂತ ಕೇಳಿದನಂತೆ ಕರ್ಣನು ಅಥವಾ ಶಕುನಿ ಇವರೆಲ್ಲ ಬಂದು ಕೇಳಿದ ಯಾಕೆ ನೀನು ಕೂಗುದು ಯಾಕೆ ಎಂತ ಕತೆ ಕಣ್ಣೀರಿಳಿಸಿ ಎಂತಾಗಿದೆ ನಿನಗೆ ಏನಾಗಲಿಲ್ಲ ನೀನು ಯಾಕೆ ಬೇಕಾಗಿ ಇಲ್ಲ ಅವ ಹೇಳ್ತಾನೆ ಮಕ್ಕಳು ಬೀದಿಗೆ ಹೋದ್ರಲ್ಲ ಜೂಜುಗಿಜು ನಡೆಯಿತು ಮನೆ ಮಕ್ಕಳಲ್ಲೂ ಅವರು ಅನಾಥರಾದರು ಅವರ ಸಂಕಷ್ಟವನ್ನು ಗ್ರಹಿಸಿ ನನಗೆ ದುಃಖ ಬರ್ತಾ ಉಂಟು ಬ್ರಾಹ್ಮಣರು ಹೇಳಿದರು ಅಂತ ಹೇಳ್ತಾನೆ ಶಕುನಿ ನಿಮ್ಮ ಮಕ್ಕಳೇನು ಬೀದಿ ಪಾಲಾಗಲಿಲ್ಲ ಅವರು ಇಲ್ಲೇ ಇದ್ದಾರೆ ನೀನು ಅವರ ಬಗ್ಗೆ ತಲೆಬೇಸಿ ಮಾಡೋದು ಯಾಕೆ ಕುಂತಿಯ ಮಕ್ಕಳಿಗೆ ಕಷ್ಟ ಬಂದರೆ ನೀನು ಯಾಕೆ ಅಳೋದು ನೀನು ಅಳಬೇಕಾಗಿಲ್ಲ ಅವರು ಸರ್ವತಂತ್ರ ಸ್ವತಂತ್ರ ಇದ್ದಾರೆ ಕೌರವನಲ್ಲಿ ಲವ ಮಾತ್ರವ ಅನ್ಯಾಯವಿದೆ ಹೇಳು ನೀನು ಕೌರವ ಎಷ್ಟು ಒಳ್ಳೆ ಆಡಳಿತ ಮಾಡ್ತಾ ಇದ್ದಾನೆ ವಿಷಯ ಲಂಪಟತೆಯನ್ನು ಉಳಿಸಿ ಬೆಳೆಸಲು ಭೂಮಿಯನ್ನೇ ಜೂಜಿನಲ್ಲಿ ಪಣವಾಗಿ ಒಡ್ಡಿದ್ರು ನಾವೇನು ಬಲಾತ್ಕಾರವಾಗಿ ತಕ್ಕೊಂಡದ್ದ ಶಕುನಿಯ ಮಾತಿದು ಮತ್ತೆ ಅವರು ಸೋತದ್ದು ಜೂಜಿನಲ್ಲಿ ಅವರು ಬಂದು ಆಡಿದ್ದು ನಾವೇನು ಅನ್ಯಾಯ ಮಾಡಲಿಲ್ಲ ಸತ್ಯ ಪರಿಪಾಲನೆಗಾಗಿ ಕಾಡಿಗೆ ಹೋಗಿದ್ದಾರೆ ಅದಕ್ಕೆ ಸ್ವಲ್ಪ ಶಕುನಿ ಹೇಳುವಾಗ ಕರ್ಣನು ಅದಕ್ಕೆ ಸ್ವಲ್ಪ ಹಾಕ್ತಾನೆ ಹೇಗೆ ಅವರು ಕುಹಕೋಪಾಯದಲ್ಲಿ ಇವರನ್ನು ಕೆಡಿಸದೆ ಪಾಂಡವರನ್ನು ಕುಹದಿಂದ ಕೆಡಿಸದೆ ಬಿಡುವುದಿಲ್ಲ ಜೂಜಿನ ಸಭೆಯಲ್ಲಿ ಅವರು ಮಾಡಿದ ಪ್ರತಿಜ್ಞೆ ನೋಡಿದೆಯಾ ನೀನು ಪ್ರತಿಜ್ಞೆ ಮಾಡಿ ಹೋಗಿದ್ದಾರೆ ಜೂಜಿನ ಸಭೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರು ಇನ್ನು ಆ ಪ್ರತಿಜ್ಞೆಯನ್ನು ಪೂರೈಸುವಂತಹ ದ್ವೇಷದಲ್ಲಿ ಆಕ್ರೋಶದಲ್ಲಿದ್ದಾರೆ ಅವರು ಭೀಮನ ಬಾಯಿ ಬಡಕೋತನ ಅರ್ಜುನನ ಗರ್ವ ನಕುಲ ಸಹದೇವರ ಹೇಗಿದ್ದಾರೆ ಎಲ್ಲರೂ ಧರ್ಮರಾಯನಲ್ಲಿ ಅನುಕಂಪ ಮಾಡುತ್ತೆ ನೀನು ಹಾಗೆ ಅವರು ರೀತಿಯಿಂದ ಕರ್ಣ ಇವರೆಲ್ಲ ಜರಿಯುತ್ತಾನೆ ಅವಾಗ ಧೃತರಾಷ್ಟ್ರನ ಮನಸ್ಸೇನು ಅಂತ ಕೇಳೋಣ
ಹೋಗಲ ಪಾಂಡವರ ಚಿಂತೆಯ ನೀಗಿದೆನು ನೀವೇನು ನೆನೆ ಉದ್ಯೋಗವೇ ನೆನೆ ನಗುದ ನುಡಿದರು ಕರ್ಣ ಚಕೋನಿಗಳು ಈಗಳಿ ಕಾಡಿನಲ್ಲಿರುವಷ್ಟು ಸಮಯ ನಮಗೆ ನೆಮ್ಮದಿ ಹೇಳ್ತಾನೆ ಶಕುನಿ. ಅವರೆಲ್ಲಿಯಾದರೂ ವನವಾಸ ಅಜ್ಞಾತವಾಸಿ ಮುಗಿಸಿ ಬಂದರೋ ಆವಾಗ ಸಾಧುಗಳ ನಿಜ ಬಣ್ಣ ಬಯಲಾಗ್ತದೆ. ಧೃತರಾಷ್ಟ್ರ ಅವರದ್ದಾದ ರಾಜ್ಯವನ್ನು ಅವರು ಪಡೆಯದೆ ಬಿಡುವುದೇ ಇಲ್ಲ. ನೀನವರು ಸಜ್ಜನರು ಅಂತ ತಿಳಿಬೇಡ. ನೀನು ದುರ್ಯೋಧನನ ಸಾಮ್ರಾಜ್ಯವನ್ನು ನೋಡುವ ಪ್ರೀತಿ ಇದ್ದರೆ ನೀನು ಪಾಂಡವರ ಹಂಬಲವನ್ನು ಬಿಡು. ನಿನಗೆ ನಿನ್ನ ಮಗನ ಕ್ಷೇಮ ಬೇಕು ಅಂತಾದರೆ ನೀನು ಅವರಿಗೆ ಬೇಕಾಗಿ ಮರುಗಬೇಡ. ಕರ್ಣನು ಸ್ವಲ್ಪ ತುಪ್ಪ ಹಾಕಿದ. ಶಕುನಿಯ ಮಾತಿನಲ್ಲಿ ಸಂದೇಹವೇ ಇಲ್ಲ. ಪಾಂಡವರು ಬಂಧು ಪ್ರೇಮಿಗಳಲ್ಲ, ಬಂಧು ದ್ರೋಹಿಗಳು. ತಾವು ನುಡಿದ ಅವಧಿ ಮುಗಿದ ಮೇಲೆ ಅವರು ಬಂದೇ ಬರ್ತಾರೆ. ನೀನು ವೃತ ಮೋಹ ಬೇಡ ಅವರ ಬಗೆಗೆ. ಪಾಂಡವರು ಕೋಪಿಷ್ಟರು, ಕೌರವನಿಗೆ ಅವರು ಅನ್ಯಾಯ ಮಾಡಿಯೇ ಮಾಡ್ತಾರೆ ಹೇಳ್ತಾನೆ. ಹಣ್ಣು ಮಾಗಿದರೆ, ಬೇವಿನ ಹಣ್ಣು ಮಾವಿದರೆ ಅದೇನು ಸಿಹಿ ಫಲ ಆಗ್ತದೋ. ಒಂದು ಹಾವು ಮೆಕ್ಕೆ ಅಂತ ಒಂದು ಹಣ್ಣಿದೆ, ಅದನ್ನು ಕುಮಾರವ್ಯಾಸ ಹೇಳ್ತಾನೆ, ಅದು ಕಹಿಯನ್ನು ಬಿಡುವುದೇ ಇಲ್ಲ, ಹಣ್ಣಾದರೂ ಬಿಡುವುದಿಲ್ಲ. ಧರ್ಮರಾಯ ಸಜ್ಜನ ಅಂತ ಕಾಣ್ತದೆ, ಒಳಗೆ ಅವನ ಹತ್ರವೂ ಕಹಿ ಉಂಟು ಅಂತ ಹೇಳ್ತಾನೆ. ಹಾಗೆ ಕರ್ಣ ಶಕುನಿರ ಮಾತು ಕೇಳಿ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಕರುಣೆಯ ಪಾತ್ರೆಯನ್ನು ಕವಚಿ ಹಾಕಿದ. ಬಹಳ ಸೊಗಸಾಗಿ ಹೇಳ್ತಾನೆ, ಕರುಣೆಯ ಪಾತ್ರೆ ಏನು, ಅದನ್ನು ಕವಚ ಹಾಕಿದನಂತೆ. ಪಾಂಡವರ ಕುರಿತಾಗಿದ್ದಂಥ ಅವನ ಕರುಣೆ ಹೋಯ್ತಂತೆ, ಬಿಟ್ಟೆ ಹೊರಡಿದನಂತೆ. ಇಲ್ಲ, ಪಾಂಡವರ ಬಗ್ಗೆ ಚಿಂತೆ ಬಿಟ್ಟೆ, ಏನಾಗಬೇಕು. ನಮ್ಮ ವೈಭವದ ಸಂಭ್ರಮ ಭೋಗಗಳನ್ನು ಪಾಂಡವರಿಗೊಮ್ಮೆ ತೋರಿಸಬೇಕು ಅಂತ ನಮಗುಂಟು ಹೇಳಿದ್ರಂತೆ. ಇವರು ನಮ್ಮ ಸಂಭ್ರಮ ಅಂದರೆ ಹಸಿವೆ ಆದ ನಮ್ಮ ಮುಂದೆ ನಾವು ಹೊಟ್ಟೆ ಉಜ್ಜಬೇಕು ಊಟ ಮಾಡಿ, ಇದನ್ನು ಹೇಳಿದ್ರಂತೆ. ಅದಕ್ಕೆ ದಾರಿ ಯಾವುದು, ಅದಕ್ಕೆ ದಾರಿ ಯಾವುದು ಅಂದರೆ ನಾವೊಮ್ಮೆ ಹೋಗುವಂಥದ್ದು ಎಲ್ಲಿಗೆ, ಕಾಮ್ಯಕಮನ ಹತ್ರ ನಾವು ಹೋಗುವಂಥದ್ದು. ನಮ್ಮ ಸಂಭ್ರಮವನ್ನು ಅವರಿಗೆ ತೋರಿಸಬೇಕು. ಅಲ್ಲಿ ಗೋಮಾಳ ಇದೆ, ಅಲ್ಲಿ ನಮ್ಮ ವನ ಇದೆ, ಅದಕ್ಕೆಲ್ಲ ನಾವು ಹೋಗಬೇಕು. ಹಾಗೆ ಭೀಮನಿಗೆ ಇವರಿಗೆಲ್ಲ ಗೊತ್ತಾಗಬೇಕು, ನಮ್ಮ ಯೋಗ್ಯತೆ ಗೊತ್ತಾಗಬೇಕು. ಅದಕ್ಕೆ ಬೇಕಾಗಿ ನಾವು ಘೋಷಯಾತ್ರೆಯ ನೆಪದಲ್ಲಿ ಒಂದು ಸಂಭ್ರಮವನ್ನು ನಮ್ಮ ಅರಮನೆಯವರು ಇವರನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಂತೆ. ಅದನ್ನು ಕೇಳಿ ಭೀಷ್ಮನಿಗೆ ದುಃಖ ಆಯಿತು ಹೇಳ್ತಾನೆ ಕವಿ. ಸಾರಿದೆವು ನಿಮ್ಮೊಡನೆ ಬಾರವು ದೂರಲಾಗದು ನಮ್ಮನೆ ನಿಬರ ಮೀರಿ ದೊಡೆರಣ ಭಂಗ ತಪ್ಪನು ಹೋಗಬೇಡೆನಲು ದೂರ ತಾರವು ನಿಮಗೆ ನಾವು ಕೈ ಮೀರಿ ನಡೆಯವು ಕಾರ್ಯಗತಿಯಲ್ಲಿ ಜಾರಿ ಜಡಿತಯ ಮಾಡೆದನು ಕೌರವರ ರಾಯ ಮಾಡಲಿಕ್ಕೆ ಹೋಗುವುದಲ್ಲ, ನಾವು ನಮ್ಮ ಸಂಭ್ರಮವನ್ನು ಪಾಂಡವರಿಗೆ ತೋರಿಸಲಿಕ್ಕೆ ಹೋಗುವುದು. ನಾವೆಷ್ಟು ಸಂತೋಷದಲ್ಲಿದ್ದೇವೆ ಅಂತ ಹೋಗುವಂಥದ್ದು. ನಮ್ಮ ಸತಿಯರ ಜೊತೆಗೆ, ನಮ್ಮ ರಾಣಿವಾಸದವರ ಜೊತೆಗೆ ಮತ್ತು ನಮ್ಮ ಒಂದಷ್ಟು ಪರಿವಾರದ ಜೊತೆಗೆ ಹೋಗುವಂತಹದ್ದು ನಾವು. ಹಾಗೆ ಧೃತರಾಷ್ಟ್ರನ ಮನಸ್ಸನ್ನು ಒಪ್ಪಿಸಿ ಒಡಂಬಡಿಸಿದರಂತೆ ದುರ್ಯೋಧನ ಕರ್ಣ ಶಕುನಿಗಳು. ಸ್ತ್ರೀಯರ ಸಂಗೀತಾದಿಗಳಿಂದ ಅವರ ಮನಸ್ಸನ್ನು ರಂಜಿಸಿ ಬರ್ತೇವೆ, ನಾವು ತೋರಿಸ್ತೇವೆ. ಅವಾಗ ಭೀಷ್ಮರು ಹೇಳ್ತಾರೆ, ನೀವು ಗೊಲ್ಲರ ಹಟ್ಟಿಗೆ ಹೋಗುವ ಬರದಲ್ಲಿದ್ದೀರಿ, ನೀವು ಘೋಷಯಾತ್ರೆಗೆ ಹೋಗುವುದು ಉಚಿತವಲ್ಲ. ಇದು ಸಮಂಜಸ ಅಲ್ಲ. ಭೀಮ ಮಹಾಸಾಹಸಿ, ನಿಮ್ಮ ಚದುರಂಗ ಸೈನ್ಯ ಹೋದರೂ ನಿಮಗೆ ನಡೆಯುವುದಿಲ್ಲ, ತಪೋಧನರ ಅನುಗ್ರಹ ಇದೆ ಅವರಿಗೆ. ಕಾಲು ಕೆರೆದು ಕೈಯಿಂದ ನೀವು ಯುದ್ಧಕ್ಕೆ ತಯಾರಾಗ್ತೀರಿ, ನಿಮಗೆ ಪೆಟ್ಟು ಬೀಳ್ತದೆ ಅಂತಾನೆ ಹೇಳ್ತಾನೆ ಭೀಷ್ಮ. ನಾವು ನಿಮ್ಮೊಡನೆ ಬರುವುದಿಲ್ಲ ಹೇಳಿದ್ರಂತೆ ಅಜಯ. ನೀವು ಬರುವುದಿದ್ದೇವೆ, ಇಲ್ಲ ಇಲ್ಲ, ನಾವು ನಿಮ್ಮೊಡನೆ ಬರುವುದಿಲ್ಲ, ಜೊತೆ ಬಿಟ್ಟು ಹೊರಟೆವು. ನೀ ಇಲ್ಲ ಇಲ್ಲ ಬರುವುದಿಲ್ಲ, ನಮ್ಮನ್ನು ಏನು ಎನ್ನಬೇಡಿ, ನಮ್ಮ ಮಾತನ್ನು ಮೀರಿದರೆ ಯುದ್ಧದಲ್ಲಿ ಸೋಲು ಅವಮಾನ ತಪ್ಪುವುದಿಲ್ಲ. ನೀವು ಘೋಷಯಾತ್ರೆಗೆ ಹೋಗಬೇಡಿ, ಹೋದರೆ ನಿಮಗೆ ಸೋಲು ಬರ್ತದೆ, ಅವಮಾನ ಬರ್ತದೆ ಅಂತ ಹೇಳ್ತಾನೆ ಭೀಷ್ಮ. ನಿಮ್ಮವರೆಗೆ ದೂರು ತರುವುದಿಲ್ಲ,
ಮೀರಿ ವರ್ತಿಸುವುದಿಲ್ಲ, ನಮ್ಮ ಕರ್ತವ್ಯವನ್ನು ಬಿಟ್ಟು ಯುದ್ಧಕ್ಕೆ ತೊಡಗುವುದಿಲ್ಲ ಅಂತ ಒಂದು ಮಾತು ದುರ್ಯೋಧನ ಭೀಷ್ಮನತ್ರ ಹೇಳ್ತಾರೆ. ಹಾಗೆ ಅವರು ಅಶುಭದ ಗಳಿಗೆಯಲ್ಲಿ ಹೊರಟ್ರಂತೆ. ಹಾಗೆ ಎಲ್ಲ ರಥ ಬೇಕಾದಂಥ ಚದುರಂಗ ಸೇನೆ ಯಾವುದೇ ಯಾವುದು ಸಂಭ್ರಮ ಬೇಕೋ ಪಲ್ಲಕ್ಕಿಗಳು ಕುದುರೆಗಳು ಆಮೇಲೆ ಯುವತಿಯರು ಇವರೆಲ್ಲ 10,000 ಆನೆಗಳು 8,000 ರಥಗಳು ಹಾಗೆ ಲೆಕ್ಕವಿಲ್ಲದಷ್ಟು ರಾವುತರು ಕಾಲಾಳುಗಳು ಇವರೆಲ್ಲ ಘೋಷಯಾತ್ರೆಗೆ ಹೊರಟರು. ವಂದಿ ಮಾಗದರು ಕವಿಗಳು ವಿದ್ವಾಂಸರು ಆಮೇಲೆ ನರ್ತಕರು ಕತೆಗಾರರು ವಿದೂಷಕರು ತುತಿಪಾಠಕರು ಆಳುಗಳು ಜಟ್ಟಿಗಳು ಬೇಟೆಗಾರರು. ದುರ್ಯೋಧನ ಘೋಷಯ ಅಂದರೆ ಅತ್ಯಂತ ಸಂಭ್ರಮದ ಯಾತ್ರೆ ಅದು. ಅಂದರೆ ಪಾಂಡವರನ್ನು ಹೊಟ್ಟೆಕಿಚ್ಚು ಬರುವಂತೆ ಮಾಡಬೇಕು, ಅವರಿಗೆ ನೋವು ಕೊಡಬೇಕು, ತಮ್ಮ ವೈಭವವನ್ನು ಸಂಭ್ರಮವನ್ನು ತೋರಿಸಬೇಕು. ಹಾಗೆಂತ ಅಲ್ಲಿ ಗೋಮಾಳ ಇದೆ, ಅವರನ್ನು ನೋಡುವಂಥ ಉದ್ದೇಶ ಅಂತ ಇಟ್ಟುಕೊಂಡು ಇವರೆಲ್ಲ ಆಭರಣವನ್ನು ಪರಿಮಳ ದ್ರವ್ಯವನ್ನು ಶೃಂಗಾರದ ಸೀರೆಗಳನ್ನು ಉಡಿಗೆ ತೊಡಿಗೆ ಎಲ್ಲವನ್ನು ಉಟ್ಟುಕೊಂಡು ತೊಟ್ಟುಕೊಂಡು ಹೊರಟರು ಅಂತ ಘೋಷಯಾತ್ರೆಯ ಪ್ರಕರಣವನ್ನು. ಕೌರವನ ಪ್ರಯಾಣ ಮಾಡುತ್ತಿರುವಾಗ ಎರಡು ಕಾಗೆಗಳು ಜಗಳವಾಡಿ ಬಲದಿಂದ ಎಡಕ್ಕೆ ಹೋದರಂತೆ, ಶಕುನದ ಹಕ್ಕಿಯು ಎಡದಲ್ಲಿ ಸುಳಿಯಿತಂತೆ, ಕತ್ತೆಯು ಬಲಕ್ಕೆ ಕಾಣಿಸಿದಂತೆ, ಕರಿ ಹಕ್ಕಿ ಅಡ್ಡಗಟ್ಟಿತಿದಂತೆ, ಶಕುನ ಒಳ್ಳೆಯದಲ್ಲ ಅಂತ ಹೇಳಿದರಂತೆ. ಆದರೂ ನನಗೆ ಶಕುನ ಎಲ್ಲ ಇಲ್ಲ, ನಾನೇ ಶಕುನ, ನನಗೆ ಅದೆಲ್ಲ ಏನಿಲ್ಲ, ನನಗೆ ಅದರಲ್ಲಿ ನಂಬಿಕೆ ಇಲ್ಲ ಅಡಿದವ, ಇಷ್ಟು ಸಂಭ್ರಮದಲ್ಲಿದ್ದೇನೆ ಅಂತ ಹೊರಟ ಅಂತ ಹೇಳ್ತಾನೆ ಕುಮಾರವ್ಯಾಸ ಕವಿ. ಅರಣ್ಯ ಪರ್ವದ ನಾವು 18ನೇ ಸಂಧಿಯನ್ನು ಮುಗಿಸಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ನಾವು ಘೋಷಯಾತ್ರೆಯನ್ನು ವಿಸ್ತಾರವಾಗಿ ಕೇಳೋಣ, ಚಿತ್ರಸೇನ ಕಾಳಗದ ಘಟನೆಯನ್ನು ಕೇಳೋಣ. 32ನೇ ಸಂಚಿಕೆಗೆ ಮಂಗಲವನ್ನು ಹಾಡೋಣ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮ ಯಾಗ ಫಲ ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಷರವ ಕೇಳರಿಗೆ ಆಧರಿಸಿ ಭಾರತದೊಳೊಂದಕ್ಷರವ ಕೇಳರಿಗೆ ಫಲಬಹುದು